ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ನಾವು ಹೃದಯಾಘಾತ ಮತ್ತು ಘಟನೆಯ ನಂತರದ ತೊಡಕುಗಳು, ಸೊ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ಅದೇ ರೀತಿ ವೀಕ್ಷಕರೇ, ನಿಮಗೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮಗೆ ಕರೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇರುವಂಥ ಒಂದು ವಿಚಾರ ಅಂತ ಹೇಳಿದರೆ ಹೃದಯಾಘಾತ. ಯುವ ಜನತೆ ಆಗಿರ್ಬೋದು, ಹಾಗೆ ಮಧ್ಯ ವಯಸ್ಕರ ಆಗಿರ್ಬೋದು, ಹೆಚ್ಚಿನ ಜನರು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಯಾವ ಕಾರಣದಿಂದ? ಬದಲಾದ ಜೀವನ ಶೈಲಿಯಿಂದನೂ ಕೂಡ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳು ಕೂಡ ಆಗಿರ್ಬೋದು. ಸೊ ಅದ್ರ ಬಗ್ಗೆನೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಚಿನ್ ವಿ. ಇವರು ಸಹಾಯಕ ಪ್ರಾಧ್ಯಾಪಕರು, ತುರ್ತು ವೈದ್ಯಕೀಯ ವಿಭಾಗ, KMC ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ವೀಕ್ಷಕರೇ, ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ನಮ್ಮ ಡಾಕ್ಟರ್ ಬಳಿ ಕೇಳ್ಬೋದು. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಾಗಿ ಕೇಳ್ತಾ ಇರುವಂಥದ್ದು ಒಂದು ವಿಚಾರ ಅಂತ ಹೇಳಿದರೆ ಹೃದಯಾಘಾತ. ಹೆಚ್ಚಾಗಿ ಇದಕ್ಕೆ ಹೃದಯಾಘಾತಕ್ಕೆ ಒಳಗಾಗ್ತಿರೋರು ಯಾರಂತ ಹೇಳಿದರೆ ಯುವಜನತೆ, ಹೆಚ್ಚಿನ ಯುವಜನತೆ ಒಳಗಾಗ್ತಾ ಇದ್ದಾರೆ. ಸೊ ನನ್ನ ಮೊದಲನೆಯ ಪ್ರಶ್ನೆ ಡಾಕ್ಟರ್, ಈಗ ಎಲ್ರಿಗೂ ಕೂಡ ಎದೆ ನೋವು ಬರ್ತದೆ, ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ಬರ್ತದೆ, ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ. ಸೊ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಾರ್ಮಲ್ ಆಗಿರ್ತಾರೆ, ಇದೇನು ಏನು ಹೃದಯಾಘಾತದ ಚಿಹ್ನೆ ಅಲ್ಲ, ಏನಾಗುವುದಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಹೋಗೋದು ಸಹ ಕಡಿಮೆ. ಸೊ ನನ್ನ ಪ್ರಶ್ನೆ ಡಾಕ್ಟರ್, ಈ ನೋವು ಏನುಂಟು, ಚೆಸ್ಟ್ ಪೇನ್ ಉಂಟು, ಯಾವಾಗ ಅದೊಂಥರ ಗಂಭೀರವಾಗ್ತದೆ? ನಮಸ್ಕಾರ. ನೀವು ಹೇಳಿದ ಹಾಗೆ ಎದೆನೋವು ಈಗ ಒಂದು ಸರ್ವೇ ಸಾಮಾನ್ಯ ತೊಂದರೆ ರೋಗಿಗಳಲ್ಲಿ. ಎದೆನೋವು, ತಲೆನೋವು ಹೇಳಲಿಕ್ಕೆ ಒಂದು ಚಿಕ್ಕ ಚಿಕ್ಕ ಶಬ್ದಗಳು, ಬಟ್ ಅದನ್ನು ಒಂದು ಸಪ್ರೇಟಾಗಿ ಯಾವ್ಯಾವ ಕಾರಣದಿಂದ ಉಂಟಾಗಿದೆ ಅಂತ ಒಂದು ಪರಿಗಣಿಸಿ ಅದಕ್ಕೆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಸೊ ಫಸ್ಟ್ ಆಫ್ ಆಲ್, ನಾವು ಎದೆನೋವು ಹೇಳುವಾಗ ಎದೆಯಲ್ಲಿ ನಮ್ಮ ಚರ್ಮದಿಂದ ಹಿಡಿದು ಹಾರ್ಟ್ ತನಕ ತುಂಬ ಅಂಗಾಂಗಗಳಿವೆ. ಯಾವ ಕಡೆಯಿಂದ ನೋವು ಬರ್ತಾ ಉಂಟು ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್, ಎದೆ ನೋವು ಬರುವಾಗ ಯಾವುದು ಇಂಪಾರ್ಟೆಂಟ್ ಅಂದರೆ ಯಾವಾಗ ನಾವು ತುರ್ತು ಚಿಕಿತ್ಸೆಗೆ ಹೋಗಬೇಕು. ಸಾಧಾರಣವಾಗಿ ಎದೆ ನೋವು ಬರುವಾಗ ಅದರೊಟ್ಟಿಗೆ ವಾಂತಿ ಆಗ್ತಾ ಉಂಟು, ಅಥವಾ ತಲೆಸುತ್ತು ಬರ್ತಾ ಉಂಟು, ತುಂಬಾ ಬೆವರ್ತಾ ಉಂಟು. ಈ ಎದೆ ನೋವು ಪ್ರಿಡಾಮಿನೆಂಟ್ಲಿ ಅಂದರೆ ತುಂಬಾ ಲೆಫ್ಟ್ ಸೈಡ್ ಎಡಭಾಗ ಇದ್ದು ಕೈಯಲ್ಲಿ ಆ ನೋವು ಹೋಗ್ತಾ ಉಂಟು, ಮತ್ತು ಕೈಯಲ್ಲಿ ಒಂಥರ ಇರುವೆ ಬಂದಾಗೆ ಆಗೋದು, ಒಂಥರ ಕೈಯಲ್ಲಿ ಬಲ ಇಲ್ಲದಾಗೆ ಆಗೋದು, ಮತ್ತು ಹಾರ್ಟ್ನ ಈ ಹೃದಯದ ಗತಿ ತುಂಬಾ ಸ್ಪೀಡ್ ಅಂದರೆ ತುಂಬಾ ವೇಗವಾಗೋದು, ಅವರಿಗೆ ರೋಗಿಗೆ ತನ್ನ ಹೃದಯ ಗತಿ ಅರ್ಥ ಆಗೋದು. ಈಗ ನಮಗೆ ಕುಳಿತುಕೊಂಡು ಮಾತಾಡುವಾಗ ಈ ಹೃದಯ ಗತಿ ನಮಗೆ ಅರ್ಥ ಆಗ್ತಾಯಿಲ್ಲ. ಹಾರ್ಟ್ ಇಸ್ ಸ್ಟಿಲ್ ಬೀಟಿಂಗ್, ಹಾರ್ಟ್ ಹೃದಯ ಕೆಲಸ ಮಾಡ್ತಾನೆ ಉಂಟು, ಬಟ್ ನಮ್ಗೆ ಗೊತ್ತಾಗ್ತಾಯಿಲ್ಲ. ಬಟ್ ಹೃದಯದ ಸೈಡಿಂದ ನೋವು ಬರುವಾಗ ಅಥವಾ ತೊಂದರೆಗಳು ಬರುವಾಗ ಈ ಗತಿಗಳು ತುಂಬಾ ಸ್ಪೀಡ್ ಆಗ್ತದೆ. ಸೊ ಅದೊಂದು. ಓಕೆ ಡಾಕ್ಟರ್, ಹಾಗೆ ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಕೃಷ್ಣ ಶೆಟ್ಟಿ ಐಕಾಳ ಅಂತ. ಹಲೋ, ನಮಸ್ಕಾರ, ನಾನು ಕೃಷ್ಣ ಶೆಟ್ಟಿ ಐಕಾಳ ಅಂತ. ಓಕೆ, ಪ್ರಶ್ನೆಯನ್ನ ಕೇಳಿ. ಇದು ಲಘು ಹೃದಯ ಯಾವಾಗ ಮುನ್ನೆಚ್ಚರಿಕೆ ಇರಬೇಕು, ಅವ್ರಿಗೆ ಆಯಾಸ ಆಗ್ತದೆ, ಎದೆ ನೋವು ಆಗ್ತದೆ, ಆ ರೀತಿಯಾಗಿ ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮವನ್ನ ಇಡಬೇಕಾಗ್ತದೆ, ಭಾರವನ್ನು ಎತ್ತುವುದಾಗಲಿ ಈ ಬಗ್ಗೆ. ಓಕೆ ಓಕೆ, ಹೇಗೆ ಮುಂಜಾಗ್ರತೆಯನ್ನ ವಹಿಸಬೇಕು ಅಂತ ಕೇಳ್ತಾ ಇದ್ದೀರಾ ನೀವು ಲಘು ಹೃದಯಾಘಾತ. ಓಕೆ ಡಾಕ್ಟರ್, ಅವರ ಪ್ರಶ್ನೆ, ಕೆಲವೊಮ್ಮೆ ಲಘು ಹೃದಯಾಘಾತ ಆಗ್ತದೆ, ಸೊ ಬಟ್ ಗೊತ್ತಾಗುವುದಿಲ್ಲ ಅದರ ಸಿಂಪ್ಟಮ್ಸ್, ಆದರೂ ಕೂಡ ಅವ್ರು ಕೇಳ್ತಾ ಇದ್ದಾರೆ ಹೇಗೆ ನಾವು ಮುಂಜಾಗ್ರತೆಯನ್ನು ವಹಿಸಬಹುದು ಅಂತ ಹೇಳಿ. ಈಗ ವಯಸ್ಕರಿದ್ದಾರೆ, ಸಕ್ಕರೆ ಕಾಯಿಲೆ ಏನಾದರೂ ಆಲ್ರೆಡಿ ಕಾಯಿಲೆಗಳು ಇದೆ ಅಂತವರಿಗೆ ಲಘು ಹೃದಯಾಘಾತ ಅಂತಲ್ಲ, ಯಾವುದೇ ರೀತಿಯ ಎದೆ ನೋವು ಬಂದಿದೆ ಅಂದ ಕೂಡಲೇ ಫಸ್ಟ್ಗೆ ಪೇಷಂಟನ್ನು, ರೋಗಿಯನ್ನು ಸಮಾಧಾನ ಮಾಡಿಕೊಂಡು ಅವರಿಗೆ ಸಮಾಧಾನವಾಗಿ ಕೂತ್ಕೊಳ್ಳಿಸಿ ಹೇಳಿ ಸ್ವಲ್ಪ ಹೊತ್ತು ಕಾಮ್ ಅಂದರೆ ಶಾಂತ ಆಗಲಿಕ್ಕೆ ನೋಡಲಿಕ್ಕೆ ಹೇಳಿ. ಕೆಲವೊಮ್ಮೆ ನಾವು ಹೇಳ್ತೇವೆ ಆಂಗ್ಸೈಟಿ, ಸ್ಟ್ರೆಸ್ಸಿಂದ ಕೂಡ ಪೇಯ್ನ್ ಬರಬಹುದು, ಬಟ್ ಅದೇ ವಿಚಾರವಾಗಿ ಇಟ್ಕೊಂಡು ಮನೆಯಲ್ಲೇ ಕುಳಿತುಕೊಳ್ಳೋದಾದ ಈ ಕಾಯಿಲೆಗಳಿರುವ ಪೇಷಂಟ್ ರೋಗಿಗಳು ತುರ್ತಾಗಿ ಹತ್ತಿರದ ಯಾವುದೇ ಒಂದು ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಕಿಗೆ ಹೋಗಿ ವೈದ್ಯರಿಗೆ ತೋರಿಸ್ಕೊಳ್ಬೇಕು.
ನಾ ಒಪ್ತೇನೆ ಎಲ್ಲ ಈಗ ರೋಗಿಗಳು ಕೆಲವೊಮ್ಮೆ ಹೇಳ್ತಾರೆ ಎಲ್ಲಕ್ಕೂ ECG ಮಾಡ್ತಾರೆ, ಬಟ್ ECG ಇಂದ ನಮ್ಗೆ ಗೊತ್ತಾಗೋದು ಏನಾದರೂ ಹಾರ್ಟ್ ಹೃದಯದ ಪ್ರಾಬ್ಲಮ್ ಉಂಟಾ ಇಲ್ವಾ ಅಂತ. ಲಘು ಹೃದಯಾಘಾತ, ದೊಡ್ಡ ಹೃದಯಾಘಾತ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಇನ್ನೂ ಪರೀಕ್ಷೆಗಳು ಮಾಡಬೇಕು. ಫಸ್ಟ್ ಅದು ಗೊತ್ತಾಗಬೇಕಾದ್ರೆ ನಾವು ಡಾಕ್ಟ್ರನ್ನು ಸಂದರ್ಶಿಸಿ ECG ಮಾಡಿಕೊಂಡು ಕನ್ಫರ್ಮ್ ಮಾಡಬೇಕು. ಮನೆಯಲ್ಲಿ ಒಂದು ವೇಳೆ ನಿಮಗೆ ಹತ್ತಿರದಲ್ಲಿ ಹಾಸ್ಪಿಟಲ್ ಇಲ್ಲದಿದ್ದರೆ ಮನೆ ಹತ್ತಿರದವ್ರದ್ದು ಯಾವುದಾದ್ರು ಎಕೋಸ್ಪಿರಿನ್ ಅಥವಾ ಈ ಸಾರ್ಬಿಟ್ರೇಟ್ ಅಂತ ಮದ್ದುಗಳಿವೆ ಅದು ಕೊಟ್ಟು ನೋಡ್ಬೋದು. ಬಟ್ ಅದು ಕೊಟ್ಟು ಮನೆಯಲ್ಲೇ ಕುಳಿತುಕೊಳ್ಳುವುದಲ್ಲ, ಹತ್ತಿರದ ಹಾಸ್ಪಿಟಲ್ ಹೇಗಾದರೂ ಆ್ಯಂಬುಲೆನ್ಸ್ ಅಥವಾ ಕಾರ್ ವೆಹಿಕಲ್ ಇಟ್ಕೊಂಡು ಹೋಗಿ ಒಮ್ಮೆ ಚೆಕಪ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ ಕೃಷ್ಣ ಶೆಟ್ಟಿ ಐಕಳವರೇ. ಡಾಕ್ಟರ್, ಕರೆ ಬರುವುದಕ್ಕಿಂತ ನಾವು ಮುಂಚೆ ಮಾತಾಡ್ತಾ ಇದ್ವಿ, ಯಾವಾಗ ಈ ಎದೆನೋವನ್ನು ಗಂಭೀರವಾಗಿ ನಾವು ಪರಿಗಣಿಸಬೇಕು ಅಂತ ಹೇಳಿ, ಸೊ ಕಂಟಿನ್ಯೂ ಮಾಡ್ಬೋದಾ? ಸೊ ಅದೇ ನಾ ಹೇಳಿದ ಹಾಗೆ ಗಂಟಲು ಹಿಸುಕಿದಾಗೆ ಆಗುವುದು, ಎದೆಯಲ್ಲಿ ಹಿಸುಕಿದಾಗೆ ಆಗುವುದು, ತಲೆ ಸುತ್ತು ಬರೋದು, ತುಂಬಾ ಬೆವರುವುದು, ಕೈಯಲ್ಲಿ ಲೆಫ್ಟ್ ಸೈಡ್ ಎಸ್ಪೆಷಲಿ ಎಡಗೈಯಲ್ಲಿ ಇರುವೆ ಬಂದಾಗೆ ಆಗುವುದು, ನಮ್ಮ ಹೃದಯದ ಗತಿ ನಮಗೆ ಅರ್ಥ ಆಗುವುದು, ಇದೆಲ್ಲ ಆಗುವಾಗ ಎದೆನೋವು ಗಂಭೀರ ಅಂತ ಕನ್ಸಿಡರ್ ಮಾಡುವ. ಇದು ಎದೆಗೆ ಸಂಬಂಧಪಟ್ಟದ್ದು. ಇನ್ನು ಶ್ವಾಸದ ಪ್ರಾಬ್ಲಮ್ ಬರ್ತಾ ಉಂಟು, ಎದೆನೋವು ಬರ್ತಾ ಉಂಟು, ಆಗ ಅಲ್ಲಿ ಏನೋ ಎದೆಯಲ್ಲಿ ಅಥವಾ ಹೃದಯದಲ್ಲಿ ಅಥವಾ ಶ್ವಾಸಕೋಶದಲ್ಲಿ ಸಮಸ್ಯೆ ಇರಬಹುದಂತ ಪರಿಗಣಿಸ್ಕೊಂಡು ತುರ್ತಾಗಿ ಒಂದು ಆಸ್ಪತ್ರೆಗೆ ಹೋದ ಒಳ್ಳೆಯದು. ಅಂದರೆ ಈಗ ರೀಸೆಂಟ್ಲಿ ಒಂದು ಚಿಕ್ಕ ಇದು ಹೇಳ್ತೇನೆ, ಎಕ್ಸಾಂಪಲ್ ಹೇಳ್ತೇನೆ. ಲೈಕ್ ಕೊರೋನಾ ಟೈಮಲ್ಲಿ ಏನಾಗ್ತಿದ್ದಂದರೆ ಪೇಷಂಟ್ ಜ್ವರ ಬರ್ತಿತ್ತು, ಕೆಮ್ಮು ಎಲ್ಲರಿಗೂ ಗೊತ್ತಿತ್ತು, ಈವನ್ ಸ್ವಲ್ಪ ಶ್ವಾಸ ತಗೊಳ್ಳುವಾಗ ಪ್ರಶ್ನೆಗಳು ಆಗ್ತಿದ್ದವು. ಆದರೆ ಕೆಲವರ ಮನೆಯಲ್ಲಿ ಈ ಏನು ಹೇಳ್ತೇವೆ ಸ್ಯಾಚುರೇಷನ್ ಚೆಕ್ ಮಾಡುವ ಫೆಸಿಲಿಟಿಗಳಿಲ್ಲದೆ ಅವ್ರ ಮನೆಯಲ್ಲೇ ಕುಳಿತುಕೊಳ್ಳಿದ್ರೆ ಅವರಿಗೆ ಹೆಚ್ಚು ಶ್ವಾಸತೆಗಳಿಗೆ ಆಗ್ತಿರಲಿಲ್ಲ, ಬಟ್ ಅವ್ರಿಗೆ ಕೆಮ್ಮು ಬರ್ತಿತ್ತು, ಎದೆನೋ ಎಲ್ಲ ಆಗ್ತಿತ್ತು. ತುಂಬ ಸೀರಿಯಸ್ ಆಗೋವರು ಅಲ್ಲಿ ಬರುವಾಗ ಆಸ್ಪತ್ರೆ ಬಂದು ನೋಡುವಾಗ ಅಲ್ಲಿ ಸ್ಯಾಚುರೇಷನ್ ಅಂತ ನಾವು ಚೆಕ್ ಮಾಡಿ ನೋಡುವಾಗ ಅದು ಕೇವಲ 50-40% ಇರ್ತಿತ್ತು. ಸೊ ಅದು ಇಂಡೈರೆಕ್ಟ್ಲಿ ದೇರ್ ಇಸ್ ಅ ಸೇಯಿಂಗ್ ಲೈಕ್ ಅವರಿಗೆ ಆಲ್ರೆಡಿ ಕೆಮ್ಮು ಸ್ವಲ್ಪ ಸ್ವಲ್ಪ ಶ್ವಾಸದ ಪ್ರಾಬ್ಲಮ್ ಆಗ್ತಾ ಉಂಟು, ಅದರ ಅರ್ಥ ಎದೆಯಲ್ಲಿ ಏನೋ ತೊಂದರೆ ಉಂಟು. ತುರ್ತಾಗಿ ಬರದೆ ಮನೆಯಲ್ಲೇ ಕೂತ್ಕೊಂಡಿದ್ದು ಸಿಂಪಲ್ ಕೆಮ್ಮು ಕೆಮ್ಮು ಅಂತ ಸೀರಿಯಸ್ ಆಗಿ ಬಂದುಬಿಡ್ತಾರೆ. ಸೊ ಅದಕ್ಕಾಗಿ ನಾನು ಇಂಥ ಯಾವುದೇ 5-6 ಸಿಂಪ್ಟಮ್ ಹೇಳಿದೆಲ್ಲ ಅದು ಬಂದ ಕೂಡಲೇ ಹತ್ತಿರದ ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದು, ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಂಡ್ರೆ ಒಳ್ಳೇದಂತ. ಓಕೆ ಡಾಕ್ಟರ್, ಹಾಗೆ ಇನ್ನು ಮುಖ್ಯವಾಗಿ ನಾವು ಮಾತಾಡಬೇಕಾಗಿರುವಂತಹ ವಿಚಾರ ಈ ಎದೆ ನೋವಿಗೆ ಕಾರಣ ಏನು, ಏನು ರೀಸನ್ ಅಂತ ಡಾಕ್ಟರ್? ಬದಲಾದ ಜೀವನ ಶೈಲಿಯೂ ಕೂಡ ಒಂದು ಕಾರಣನ. ಜೀವನ ಶೈಲಿಯೇ ಈಗ ನಮ್ಮ ನೋಡಿದ ಪ್ರಕಾರ ಮೊದಲ ಕಾಲಗಳಲ್ಲಿ ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇರುವವರು, ರಕ್ತದೊತ್ತಡದ ಪ್ರಾಬ್ಲಮ್ ಇರುವವರಿಗೆಲ್ಲ ಈ ಕಾಯಿಲೆಗಳು ಬರುತ್ತಿದ್ದವು. ಬಟ್ ಈಗ ತುಂಬ ಸಲ ನೀವು ಹೇಳಿದ ಹಾಗೆ ಸಣ್ಣ ಪ್ರಾಯದವರು ಇವನ್ ನಾವು ಸ್ಪೋರ್ಟ್ಸಲ್ಲಿ ನೋಡ್ತಾ ಇದ್ದೇವೆ, ಅವರಿಗೆ ಮೆಡಿಕಲ್ ಫಿಟ್ನೆಸ್ ಎಲ್ಲ ಮಾಡಿದ ಕೂಡಲೇ ಗ್ರೌಂಡಲ್ಲಿ ಕೆಲವೊಮ್ಮೆ ಸಡನ್ಲಿ ಹಾರ್ಟ್ ಸ್ಟಾಪ್ ಆಗಿ ಮೃತಪಟ್ಟದು ಉಂಟು. ಸೊ ಸಣ್ಣ ಪ್ರಾಯದವರಿಗೂ ಬರ್ತಾ ಉಂಟು. ಸೊ ಜೀವನ ಶೈಲಿ ಇರ್ಬೋದು, ಯಾಕೆಂದರೆ ತಿನ್ನುವ ಆಹಾರ ಪದಾರ್ಥಗಳಲ್ಲಿ ವ್ಯತ್ಯಾಸಗಳಾಗಿವೆ, ಮಲಗುವ ಪ್ಯಾಟರ್ನ್ ಅಂದರೆ ರಾತ್ರಿ ಈಗ ಕೆಲವರು ವರ್ಕ್ ರಿಲೇಟೆಡ್ ಇಶ್ಯೂ ಸ್ಟ್ರೆಸ್ಸಿಂದಾಗಿ ಮಲಗೋಗೆ ಲೇಟ್ ಆಗ್ತದೆ, ಕೆಲವು ಈಗ ಮೊಬೈಲ್ಗೆ ಸ್ವಲ್ಪ ಅಡಿಕ್ಟ್ ಆಗಿ ಅವ್ರ ಮೊಬೈಲಲ್ಲಿ ವೀಡಿಯೋಸ್ ನೋಡಿಕೊಂಡು ಮಲಗೋದು ಲೇಟ್ ಆಗೋದು. ಸೊ ಇದೆಲ್ಲ ಆಗುವಾಗ ನಮ್ಮ ದೇಹದಲ್ಲಿ ಫಿಸಿಕಲಿ ಸ್ಟ್ರೆಸ್ ಬಂದುಬಿಟ್ಟು ಆ ಸ್ಟ್ರೆಸ್ಸಿಂದಾಗಿ ಕೆಲವು ಅನ್ನೋಯಿಂಗ್ಲಿ ಈ ರಕ್ತದೊತ್ತಡಗಳು ತೊಡಗಿ ಸಡನ್ಲಿ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ಬೋದು. ಕೆಲವೊಮ್ಮೆ ಕೌಟುಂಬಿಕ ಅಂದರೆ ಫ್ಯಾಮಿಲಿಯಲ್ ಕೇಸಸ್ ಇರ್ತದೆ, ಅಜ್ಜ ಅಜ್ಜಿಗಿರ್ಬೋದು, ತಂದೆ ತಾಯಿಗಿರ್ಬೋದು, ಅದು ಕೂಡ ಫ್ಯಾಮಿಲಿಯಲ್ಲಿ ಬಂದ್ಕೊಂಡು ಸಣ್ಣ ಪ್ರಾಯದಲ್ಲಿ ಈ ರಕ್ತದ ಇದು ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಈ ಹಾರ್ಟ್ ಅಟ್ಯಾಕ್ ಇದು ಹೃದಯ ಸಂಬಂಧಿತವ ಅಥವಾ ಅಲ್ಲವಾ ಅಂತ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು? ಇದು ತುಂಬಾ ಡಿಫಿಕಲ್ಟ್ ಕ್ವಶನ್ ಆ್ಯಕ್ಚುಲಿ. ಸತ್ಯ ಹೇಳೋದಾದರೆ ಹೃದಯ ಸಂಬಂಧಿತ ನೋವು ಒಂದು ಅಂದರೆ ನಿಲ್ಲದೆ ಬರ್ತದೆ, ಅಂದರೆ ಕಂಟಿನ್ಯೂಸ್ಲಿ ಇರ್ತದೆ, ಅದು ಕಂಟಿನ್ಯೂಸ್ಲಿ ಪೇಯ್ನ್ ಇರ್ತದೆ, ಮತ್ತು ಸ್ವೆಟ್ಟಿಂಗ್ ಆಗ್ತದೆ, ಕೈಯಲ್ಲಿ ಇರು ಬಂದಾಗೆ ಆಗ್ತದೆ, ತಲೆ ಸುತ್ತು ಬರ್ತದೆ, ಆ ಹಾರ್ಟ್ ಬೀಟ್ ಹೆಚ್ಚಾಗ್ತದೆ, ಹೃದಯಗತಿ ಹೆಚ್ಚಾಗ್ತದೆ. ಸೊ ಇಂಥ ಲಕ್ಷಣಗಳಿರುವಾಗ ನಾವು ಆಲೋಚನೆ ಮಾಡ್ಬೋದು ಇದು ಮೋರ್ ಆಫ್ ಅ ಹೃದಯ ಸಂಬಂಧಿತ ಅಂತ. ಒಂದು ವೇಳೆ ಖಾಲಿ ಲೈಕ್ ನಾವು ಮುಟ್ಟಿದಾಗ ಎದೆ ಭಾಗ ಮುಟ್ಟಿದಾಗ ನೋವು ಬರ್ತಾ ಉಂಟು, ಅಥವಾ ಹೀಗೆ ಅಲ್ಲಾಡುವಾಗ ನೋವು ಬರ್ತಾ ಉಂಟು, ಕೈ ಎತ್ತುವಾಗ ನೋವು ಬರ್ತಾ ಉಂಟು, ಆಗ ಅದು ಸ್ನಾಯು ಸಂಬಂಧಿತ ಅಂತ ಹೇಳ್ಬೋದು. ಶ್ವಾಸದ ಪ್ರಾಬ್ಲಮ್ ಉಂಟು, ನಮಗೆ ಕೆಮ್ಮು ಬರ್ತಾ ಉಂಟು, ನೋವಿಲ್ಲ ಖಾಲಿ ಕೆಮ್ಮು ಶ್ವಾಸದ ಪ್ರಾಬ್ಲಮ್ ಉಂಟು, ಆಗ ಶ್ವಾಸಕೋಶದ ಈ ಶ್ವಾಸಕೋಶದ ಮೇಲುಗಡೆ ಪರದೆಗಳಿವೆ ಅದರಲ್ಲಿ ಏನಾದರೂ ಬಾವು ಬಂದರೆ ಪ್ಲೂರಸಿ ಅಂತ ಹೇಳ್ತೇವೆ, ಅದರಿಂದ ಕೂಡ ನೋವು ಬರ್ಬೋದು.
ಅಥವಾ ಶ್ವಾಸಕೋಶದ ಪರದೆ ಒಳಗೆ ಏನಾದರೂ ನೀರು ತುಂಬಿಕೊಂಡ್ರೆ ಅಥವಾ ನ್ಯೂಮೋಥೋರ್ಯಾಕ್ಸ್ ಅಂತ ಹೇಳ್ತಾರೆ, ಗಾಳಿ ತುಂಬಿಕೊಳ್ತದೆ ಏನಾದರೂ ಸಡನ್ಲಿ ಒಳಗಡೆಯಿಂದ ಏನೋ ಇಂಜುರಿ ಆಗಿ ಅಥವಾ ಆಕ್ಸಿಡೆಂಟ್ ಆದಾಗ ಅದರಿಂದ ಕೂಡ ನೋವು ಬರ್ಬೋದು. ಸೊ ಒಟ್ಟಾರೆ ಹೇಳುವುದಾದರೆ ಎದೆನೋ ಹೃದಯದಿಂದ ಬರ್ತಾ ಉಂಟ ಹೃದಯದಿಂದ ಬರ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ನಾವು ಸಂಪೂರ್ಣ ಆ ರೋಗಿಯ ಹಿಸ್ಟ್ರಿ ಅಂದರೆ ಅವರಿಗೆ ಮೊದಲೇನು ಪ್ರಾಬ್ಲಮ್ ಇತ್ತು, ಏನು ಆಗ್ತಾ ಇತ್ತು, ಏನಾಗಿದೆ ಈಗ, ಅದೆಲ್ಲ ಒಟ್ಟು ಕೂಡಿಸಿ ಅದನ್ನು ಕೂಡಿಸ್ಕೊಂಡು ನಾವು ಡಿಸೈಡ್ ಮಾಡ್ಬೋದು. ಆದರೆ ಮನೆಯಲ್ಲಿ ಕೂತ್ಕೊಂಡು ಒಬ್ಬ ರೋಗಿಗೆ ಆಲೋಚನೆ ಮಾಡಬೇಕಿದ್ರೆ ಈ ವಿಷಯಗಳು ಗಮನಕ್ಕಿಟ್ಟರೆ ಸಾಕು. ಮೇಯ್ನಾಗಿ ಹಾರ್ಟ್ ಸಂಬಂಧಿತ ಅಂದರೆ ಆ ಹೃದಯದಲ್ಲಿ ಹಾರ್ಟ್ ಗತಿ ಹೆಚ್ಚಾಗ್ತಾ ಉಂಟು, ಕೈಯಲ್ಲಿ ಸ್ವೆಟ್ಟಿಂಗ್ ಅದೆಲ್ಲ ಆಗುವಾಗ ದೇ ಶುಡ್ ರಿವ್ಯೂ ಟು ದ ಹಾಸ್ಪಿಟಲ್. ಓಕೆ ಡಾಕ್ಟರ್, ಈ ಹೃದಯಾಘಾತ ಅನುವಂಶೀಯವಾಗಿ ಬರ್ತದ ಅಂತ, ಮನೆಯಲ್ಲಿ ಯಾರಿಗಾದ್ರೂ ಕೆಲವೊಂದು ಕಾಯಿಲೆ ಅನುವಂಶೀಯವಾಗಿ ಬರ್ತದೆ, ಅದೇ ರೀತಿ ಹಾರ್ಟ್ ಅಟ್ಯಾಕ್ ಕೂಡ ಬರಬಹುದು. ಯಾಕೆಂದರೆ ಡೈರೆಕ್ಟಾಗಿ ಹಾರ್ಟ್ ಅಟ್ಯಾಕ್ ಆದ ಒಂದು ವೇಳೆ ಮನೆಯಲ್ಲಿ ತಂದೆ ಅಥವಾ ತಾಯಿ ಅಜ್ಜ ಅಜ್ಜಿ ಅಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಇದ್ದರೆ ಮೊದಲ ಕಾಲದಲ್ಲಿ ಇಷ್ಟೆಲ್ಲ ಪರೀಕ್ಷೆಗಳು ಹಾಸ್ಪಿಟಲ್ಗಳು ಇರಲಿಲ್ಲ. ಸೊ ಮೆನಿ ಅ ಟೈಮ್ ಸಡನ್ಲಿ ಹಾರ್ಟ್ ಸ್ಟಾಪ್ ಮೃತ್ಯುವಾಗುವಾಗ ಎಲ್ಲರ ಆಲೋಚನೆ ಇದ್ದರೆ ಹಾರ್ಟ್ ಅಟ್ಯಾಕ್ ಆಯ್ತಂತ. ಅದಕ್ಕೆ ತುಂಬಾ ಕಾರಣಗಳಿರ್ಬೋದು. ಆ ರೋಗಿಗೆ ಆಲ್ರೆಡಿ ರಕ್ತದೊತ್ತಡ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಕೊಬ್ಬಿನ ಪ್ರಾಬ್ಲಮ್ ಇರ್ಬೋದು. ಬಟ್ ಮೊದಲ ಕಾಲದಲ್ಲಿ ಇಷ್ಟೆಲ್ಲ ಪರೀಕ್ಷೆಗಳು ಆಗ್ತಿರಲಿಲ್ಲ. ಬಟ್ ಈಗದ ಜನ್ರೇಷನಲ್ಲಿ ನಾವೇನು ಮಾಡ್ತೇವೆ, ಮೆಡಿಕಲ್ ಫಿಟ್ನೆಸ್ ಅಂತ ಮಾಡ್ಕೊಳ್ತೇವೆ, ಕಂಪನಿಗೆ ಜಾಯ್ನ್ ಆಗುವ ಮೊದಲೇ ಕೆಲವು ಪರೀಕ್ಷೆಗಳು ಮಾಡ್ತೇವೆ, ECG ಮಾಡ್ತೇವೆ, ಅದರಿಂದಾಗಿ ಕೆಲವೊಮ್ಮೆ ಪಿಕಪ್ ಆಗ್ತದೆ. ಸೊ ಡೈರೆಕ್ಟಾಗಿ ಖಾಲಿ ಹಾರ್ಟ್ ಪ್ರಾಬ್ಲಮೇ ಅನುವಂಶೀಯ ಅಂತ ಹೇಳಲಿಕ್ಕೆ ಇಟ್ಸ್ ಸ್ವಲ್ಪ ಕಷ್ಟನೇ. ಅಂದರೆ ಯಾವುದೇ ನಮಗೆ ಟೆಸ್ಟ್ ಇಲ್ಲ ಕನ್ಫರ್ಮ್ ಆಗಿ ಹೇಳಲಿಕ್ಕೆ. ಬಟ್ ಹಾಂ, ಇದು ಪಾಸಿಬಿಲಿಟಿ ಉಂಟು. ಬಿಕಾಸ್ ರಕ್ತದ ಇದು ಹಾರ್ಟ್ ಪ್ರಾಬ್ಲಮ್ ಇದ್ದ ಪೇಷಂಟಿಗೆ ರೋಗಿಗೆ ಆಲ್ರೆಡಿ ರಕ್ತದೊತ್ತಡದ ಸಕ್ಕರೆ ಕಾಯಿಲೆ ಏನಾದರೂ ಒಂದು ಬೇರೆ ಕಾಯಿಲೆಗಳು ಇರುತ್ತವೆ, ಅದರಿಂದಾಗಿ ಅದು ಕೂಡ ಈ ಅನುವಂಶವಾಗಿ ಬರುವ ಚಾನ್ಸಸ್ ಹೆಚ್ಚುಂಟನ್ನು ಅದು ಆಲ್ರೆಡಿ ಪ್ರೂವನ್. ಸೊ ಅದರಿಂದಾಗಿ ಅವರಿಗೆ ರಕ್ತದ ಇದು ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಅಂತ. ಓಕೆ ಡಾಕ್ಟರ್, ಹಾಗೇನು ಹೆಚ್ಚಾಗಿ ನಾವು ವೈದ್ಯರ ಬಾಯಲ್ಲಿ ಒಂದು ಪದವನ್ನು ಕೇಳ್ತೇವೆ, ಆಂಜೈನಾ ಅಂತ ಹೇಳಿ. ಸೊ ಹಾಗಂತ ಹೇಳಿದ್ರೆ ಏನು ಡಾಕ್ಟರ್? ಆಂಜೈನಾ ಅಂದರೆ ನೇಮ್ ಇಸ್ ವೆರಿ ಫ್ಯಾನ್ಸಿ. ಆ್ಯಕ್ಚುಲಿ ಆಂಜೈನಾ ಅಂದರೆ ಈಗ ಏನಾಗ್ತದೆ, ಹಾರ್ಟ್ನ ಪ್ರಾಬ್ಲಮ್ ಇರುವಾಗ ಏನಾಗ್ತದೆ, ನಮ್ಮ ರಕ್ತವಾಹಿನಿಯಲ್ಲಿ ಈ ಕೊಬ್ಬಿನ ಅಂಶ ಅದೆಲ್ಲ ಸೇರಿಕೊಂಡು ಒಂಥರ ರಸ್ತೆ ತಡೆ ಮಾಡಿದಾಗೇ ಆ ರಕ್ತವಾಹಿನಿಯನ್ನು ಬ್ಲಾಕ್ ಮಾಡ್ತದೆ. ಸೊ ಸ್ವಲ್ಪ ಒಂದು ಅಂದಾಜಿಗೆ ಹೇಳೋದು, ಒಂದು 10-20% ಬ್ಲಾಕ್ ಇರುವಾಗ ಅದರ ರಕ್ತ ಸಂಚಾರಗಳು ಆಗ್ತಾ ಇರ್ತದೆ, ಏನು ತೊಂದರೆ ಇರೋದಿಲ್ಲ. ಬಟ್ ಆ ಬ್ಲಾಕ್ ಉಂಟಂತ ಅಂದರೆ ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ ಉಂಟಂತ ಕನ್ಸಿಡರ್ ಮಾಡ್ಬೋದು. ಆಂಜೈನ್ ಅಂದರೆ ಏನಾಗ್ತದೆ, ಅದೇ ಬ್ಲಾಕ್ ಮೇ ಬಿ ಒಂದು 60% ಆಗಿದೆ, ಅದರಿಂದಾಗಿ ರಕ್ತಕ್ಕೆ ಸ್ವಲ್ಪ ಸಂಚಾರಕ್ಕೆ ಅಡೆತಡೆ ಉಂಟು. ಬಟ್ ಆ ರೋಗಿ ಏನಾದರೂ ಸ್ಟ್ರೆಸ್ ಆಗುವಾಗ ಅಥವಾ ಏನಾದರೂ ಎಕ್ಸರ್ಷನಲ್ ವರ್ಕ್ ಮಾಡುವಾಗ, ಅಂದರೆ ತುಂಬಾ ಭಾರಿ ಇರುವ ಕೆಲಸಗಳು ಮಾಡುವಾಗ ಅವರಿಗೆ ಆ ಲೋಡ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ಹಾರ್ಟ್ ಪಂಪ್ ಹೆಚ್ಚಾಗಬೇಕಲ್ವಾ. ಸೊ ಆ ರಕ್ತ ವಾಹಿನಿಯ ಥ್ರೂ ಆ ರಕ್ತ ಹೋಗದ ಕಾರಣ ಸಡನ್ಲಿ ಅಲ್ಲಿ ಸ್ವಲ್ಪ ಪೇನ್ ಬಂದಾಗ್ತದೆ. ಈ ಪೇನ್ ಒಂದು 5-15 minutes, ಅದಕ್ಕಿಂತ ಹೆಚ್ಚಿರೋದಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ಟೈಮ್ ಈ ರೋಗಿಗಳು ಅಂದ್ಕೊಳ್ತಾ ಏನಿಲ್ಲ, ಚಿಕ್ಕ ಪೇನ್, ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡಿದೆ, ಇದನ್ನು ಆಂಜೈನಾ ಅಂತ ಹೇಳ್ತೇವೆ. ಸೊ ಈ ಟೈಮಲ್ಲಿ ಒಂದು ವೇಳೆ ಆ ರೋಗಿ ಆಸ್ಪತ್ರೆ ಬಂದು ಪರೀಕ್ಷೆಗಳು ಮಾಡಿಕೊಂಡ್ರೆ, ಅಂದರೆ ECG ನಾರ್ಮಲ್ ಬರ್ಬೋದು, ಬಟ್ ನಾವು ಆ್ಯಸ್ ಅ ವೈದ್ಯರು ಅವರ ಫುಲ್ ಹಿಸ್ಟ್ರಿ ಕೇಳಿಕೊಂಡು ECG ಮಾಡ್ತೇವೆ, ಹಾರ್ಟಿದ್ದು ಸ್ಕ್ಯಾನ್ ಮಾಡ್ತೇವೆ, ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಕೆಲವೊಮ್ಮೆ ಅದರಲ್ಲಿ ಪಿಕಪ್ ಆಗ್ತದೆ. ಸೊ ಆಂಜೈನಾ ಒಂದು ವೇಳೆ ಈ ರೋಗಿಗಳು ಅರ್ಥ ಮಾಡಿಕೊಂಡು ಆಸ್ಪತ್ರೆಗೆ ಇದು ಮಾಡಿದರೆ, ಈ ಮೇಜರ್ ಹಾರ್ಟ್ ಅಟ್ಯಾಕ್ ಆಗೋ ಮೊದಲು ನಾವು ಅದನ್ನು ಡಿಟೆಕ್ಟ್ ಮಾಡಿ ಆ್ಯಸ್ ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ಆ್ಯಂಜಿಯೋಗ್ರಾಮ್ ಮಾಡಿ ಆ್ಯಂಜಿಯೋಪ್ಲಾಸ್ಟಿ ಎಲ್ಲ ಮಾಡ್ಕೊಳ್ಬೋದು. ಹಾರ್ಟ್ ಅಟ್ಯಾಕ್ ಆದಮೇಲೆ, ಅಂದರೆ ಇಂಗ್ಲೀಷಲ್ಲಿ ಮೆಡಿಕಲ್ ಟರ್ಮಲ್ಲಿ ಅಕ್ಯೂಟ್ ಮೈಕೋಯಿಡಲ್ ಇನ್ಫಾಕ್ಷನ್ ಅಂತ ಹೇಳ್ತೇವೆ, ಅದರ ಅರ್ಥ ಏನಂದರೆ ಆಲ್ರೆಡಿ ಆ ರಕ್ತವಾಹಿನಿ ಫುಲ್ ಬ್ಲಾಕ್ ಆಗಿ ಹೋಗಿದೆ. ಸೊ ಅದರಿಂದಾಗಿ ಆ ಒಂದು ಭಾಗಕ್ಕೆ ರಕ್ತ ಸಂಚಾರವೇ ಆಗ್ತಾ ಇಲ್ಲ, ಅದರಿಂದಾಗಿ ಆ ಭಾಗದ ಹೃದಯ ಮೃತಪಟ್ಟಿದೆ. ಇಟ್ಸ್ ಕಾಲ್ಡ್ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಹೋಗಿದೆ. ಸೊ ಅದರಿಂದಾಗಿ ನಾವು ಸ್ಟೆಂಟ್ ಹಾಕಿದರೂ ಕೂಡ 100% ಆ ಭಾಗವನ್ನು ರಿಕವರ್ ಮಾಡಲಿಕ್ಕೆ ಆಗೋದಿಲ್ಲ, ದೇರ್ ವಿಲ್ ಬಿ ಆಲ್ವೇಸ್ ಅ ಸ್ವಲ್ಪ ಫಂಕ್ಷನ್ ವೀಕ್ನೆಸ್ ಇರ್ತದೆ. ಸೊ ಅದಕ್ಕಾಗಿ ನಾವು ಹೇಳೋದು, ಈ ಚಿಕ್ಕ ಚಿಕ್ಕ ಕಂಪ್ಲೇಂಟ್ಸ್ ಬರ್ತದೆ ಆಂಜೈನಾ, ಮೋಸ್ಟ್ ಆಫ್ ಟೈಮ್ ಚೆಸ್ಟ್ ಪೇನ್ ಬರುವಾಗ ಏನು ಸೀರಿಯಸ್ ಇರೋದಿಲ್ಲ. ಸೊ ಅದಕ್ಕಾಗಿ ರೋಗಿಗಳು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಎರಡನೇ ಮೂರನೇ ಸಲ ಬರುವಾಗ ಇಟ್ ಮೇ ಬಿಕಮ್ ಅ ಕಂಪ್ಲೀಟ್ ಬ್ಲಾಕೇಜ್, ಆ್ಯಂಡ್ ಕೆಲವೊಮ್ಮೆ ನಾವು ಹೇಳ್ತೇವೆ ಹೃದಯ ಸ್ತಂಭನ, ಹಾರ್ಟ್ ಕಾರ್ಡಿಯಕ್ ಅರೆಸ್ಟ್ ಆಗಿ ಹೋಗ್ತದೆ. ಅಂದರೆ ಹಾರ್ಟಿಗೆ ತುಂಬಾ ಚಿಕ್ಕ ಚಿಕ್ಕ ಡ್ಯಾಮೇಜ್ ಆಗ್ತಾನೆ ಉಂಟು, ಅವರು ಅದನ್ನು ಕನ್ಸಿಡರ್ ಮಾಡಲಿಲ್ಲ, ಯಾವುದೇ ಒಂದು ಮದ್ದು ಕೂಡ ತಗೊಳ್ಳೋದೇ ಇದ್ದರೆ ಕಂಪ್ಲೀಟ್ ಆ ಒಂದು ಭಾಗ ಡ್ಯಾಮೇಜ್ ಆಗಿ ಹಾರ್ಟ್ ನಿಂತು ಹೋಗ್ತದೆ, ಅದನ್ನು ಹಾರ್ಟ್ ಅದು ಕಾರ್ಡಿಯಕ್ ಅರೆಸ್ಟ್ ಹೇಳ್ತಾರೆ. ಸೊ ಆಗ ಮೋಸ್ಟ್ ಆಫ್ ಟೈಮ್ ವೈದ್ಯರಿಗೆ ಏನು ಮಾಡದ ಪರಿಸ್ಥಿತಿ ಕೂಡ ಬರಬಹುದು. ಅದಕ್ಕಾಗಿ ಆಂಜೈನಾ ಶಬ್ದ ಚಿಕ್ಕದು, ಬಟ್ ಇದು ಅರ್ಥ ಮಾಡಬೇಕು. ಅಂದರೆ ಆಂಜೈನಾ ಅಂದರೆ ಸಿಂಪಲ್ ಭಾಷೆಯಲ್ಲಿ ಹೇಳಿದ್ರೆ ಒಂದು ಎದೆ ನೋವು.
ಸೊ ಯಾವುದೇ ಒಬ್ಬ ರೋಗಿಗೆ ಈ ಬೇರೆ ಎಲ್ಲ ಕಾಯಿಲೆಗಳಿದ್ದರೆ, ಸಕ್ಕರೆ ಕಾಯಿಲೆ, ಶುಗರ್, ಬಿ ಪಿ, ಮತ್ತು ಕೊಬ್ಬಿನ ಪ್ರಾಬ್ಲಮ್ ಉಂಟು, ತುಂಬಾ ವೆಯ್ಟ್ ಜಾಸ್ತಿ ಉಂಟು, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ, ತುಂಬ ಸ್ಟ್ರೆಸ್ಫುಲ್ ಲೈಫ್ ಉಂಟು, ಅಂಥವ್ರಿಗೆ ಈ ಚಿಕ್ಕ ನೋವು ಬಂದರೂ ಕೂಡ ನನ್ನ ವಿಚಾರ ಪ್ರಕಾರ ಅಟ್ ಲೀಸ್ಟ್ ಒಂದು ವರ್ಷಕ್ಕೊಮ್ಮೆ ಅದು ಡಾಕ್ಟ್ರನ್ನು ತೋರಿಸ್ಕೊಂಡು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡು ಒಳ್ಳೆಯದು. ಸೊ ದ್ಯಾಟ್ ವಿ ಕ್ಯಾನ್ ಪಿಕ್ ಇಟ್ ಅಪ್ ಅರ್ಲಿಯರ್, ಸೊ ಪ್ರಿವೆಂಟ್ ಮಾಡ್ಕೊಳ್ಬೋದು ಮುಂದಿದ್ದು ಫ್ಯೂಚರ್ ದೊಡ್ಡ ಅಟ್ಯಾಕ್. ಓಕೆ ಡಾಕ್ಟರ್, ಹಾಗೆ ಹೃದಯಾಘಾತಕ್ಕೂ ಹೃದಯ ಸ್ತಂಭನಕ್ಕೂ ಇರುವ ವ್ಯತ್ಯಾಸ ಏನು, ಏನು ಡಿಫರೆನ್ಸ್ ಡಾಕ್ಟರ್? ಅದೇ ರೀತಿ ಸಿಂಪ್ಟಮ್ಸ್ ಹೇಗಿರ್ತದೆ ಹೃದಯಾಘಾತದ್ದು ಮತ್ತು ಹೃದಯ ಸ್ತಂಭನದ್ದು? ಅದೇ ಹೃದಯಾಘಾತ ಅಂದರೆ ಈಗ ನಾ ಹೇಳಿದಾಗೆ ರಕ್ತವಾಹಿನಿಯಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿದೆ, ಹಾಗಾಗಿ ರಕ್ತ ಸಂಚಾರ ಆಗ್ತಿಲ್ಲ ಪಾರ್ಟಿಗೆ. ಸೊ ಅದರಿಂದಾಗಿ ಆ ಭಾಗದ ಹಾರ್ಟ್ ವೀಕ್ ಆಗಿದೆ, ಅಂದರೆ ಮೃತಪಟ್ಟಿದೆ. ಅದನ್ನು ನಾವು ರಿಟರ್ನ್ ಆಗಿ ಇಂಪ್ರೂವ್ ಮಾಡಬೇಕಿದ್ರೆ ನಾವೀಗ ಹೇಳ್ತೇವೆ ವೇಗವಾಗಿ ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡಿದ ಒಂದು 60 ನಿಮಿಷ 90 ನಿಮಿಷದೊಳಗೆ ಆ ಪ್ರಾಬ್ಲಮ್ ಸ್ಟಾರ್ಟ್ ಆದ 60-90 ನಿಮಿಷ ಹಾಸ್ಪಿಟಲ್ ಬಂದ 60-90 ನಿಮಿಷ ಅಲ್ಲ. ಈಗ ಒಂದು ವೇಳೆ ಒಬ್ಬ ರೋಗಿಗೆ ನೋವು ಸ್ಟಾರ್ಟ್ ಆಯಿತು, ಅವರೊಂದು 60-90 ನಿಮಿಷದೊಳಗೆ ಹಾಸ್ಪಿಟ್ಲಿಗೆ ಹೋದರು, ನಾವು ವೈದ್ಯರು ಅದನ್ನು ಡಿಟೆಕ್ಟ್ ಮಾಡಿ ಸ್ಟೆಂಟ್ ಹಾಕಿದರೆ ಅದು ರಿಕವರ್ ಆಗ್ತದೆ. ಅದು ಮಾಡದಿದ್ದರೆ ಕಂಪ್ಲೀಟ್ಲಿ ಆ ಹಾರ್ಟ್ ಡ್ಯಾಮೇಜ್ ಆಗಿ ಹೋಗ್ತದೆ. ಸೊ ಆ ಕಂಪ್ಲೀಟ್ ಡ್ಯಾಮೇಜ್ ಆದ ಪ್ರಮಾಣ ಎಷ್ಟುಂಟು ಮತ್ತು ಆ ರಕ್ತವಾಹಿನಿ ಯಾವುದು ಬ್ಲಾಕ್ ಆಗಿದೆ ಅದರ ಮೇಲೆ ಈ ಅರೆಸ್ಟ್ ಅಂದರೆ ಮೇಜರ್ ಹಾರ್ಟ್ ವೆಸಲ್ ಅಂದರೆ ರಕ್ತವಾಹಿನಿ ಬ್ಲಾಕ್ ಆಗಿ ಹೋದರೆ ತುಂಬ ಹಾರ್ಟ್ ಡ್ಯಾಮೇಜ್ ಆಗ್ತದೆ. ಸೊ ಹಾರ್ಟ್ ಕೆಲಸನೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾರ್ಟ್ ಕೆಲಸ ಮಾಡಿದ್ರೆ ಏನಾಗ್ತದೆ, ನಿಂತು ಹೋಗ್ತದೆ. ದ್ಯಾಟ್ ಈಸ್ ರಕ್ತಸ್ತಂಭನ, ಕಾರ್ಡಿಯಕ್ ಅರೆಸ್ಟ್ ಇನ್ ಅದರ್ ವರ್ಡ್. ಸೊ ಇದೇ ಡಿಫ್ರೆನ್ಸ್. ಸಿಂಪ್ಟಮ್ ವೈಸ್ ರಕ್ತಸ್ತಂಭನ ಅಂದರೆ ರಕ್ತಸ್ತಂಭನ ಆಗೋ ಮೊದಲು ಪೇಷಂಟ್ಗೆ ತುಂಬಾ ಸ್ವೆಟ್ಟಿಂಗ್ ಆಗ್ತದೆ, ಅವರ ಕೈ ಕಾಲೆಲ್ಲ ತುಂಬಾ ಒಂಥರ ಕೋಲ್ಡ್ ಆಗಿ ಹೋಗ್ತದೆ, ನಮಗೆ ಮುಟ್ಟುವಾಗ ಒಂದು ಆ ಫೀಲ್ ಬರ್ತದೆ, ಏನೋ ಒಂಥರ ತುಂಬಾ ಸೀರಿಯಸ್ ಇದ್ದಾರೆ ಅಂತ, ಮಾತಾಡಲಿಕ್ಕೆ ಆಗೋದಿಲ್ಲ, ಒಂಥರ ಶ್ವಾಸದೆಗೊಳ್ಳುವಾಗ ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಸೊ ಇದೆಲ್ಲ ಲಕ್ಷಣಗಳು ಬರುವಾಗ ಇಟ್ಸ್ ಮೋರ್ ದೆನ್ ಹಾರ್ಟ್ ಅಟ್ಯಾಕ್ ಆಗಿ ಇನ್ನು ಮುಂದೆ ರಕ್ತ ಹೃದಯ ಸ್ತಂಭನಕ್ಕೆ ಹೋಗ್ತಾ ಉಂಟಂತ ವಿಷಯ ಅದು. ಸೊ ಅದರಿಂದಾಗಿ ಚೆಸ್ಟ್ ಪೇನ್ ಸ್ಟಾರ್ಟ್ ಆಯಿತು ಇಲ್ಲಿಗೆ ಹೋಗ್ತಾ ಉಂಟಂದ್ರೆ ನಾವು ವೇಗವಾಗಿ ಆಕ್ಟ್ ಮಾಡಬೇಕು, ಇನ್ನು ಕಾದು ಕೂತ್ಕೊಳ್ಳೋದಕ್ಕೆ ಅರ್ಥ ಇಲ್ಲ. ಓಕೆ, ಸೊ ಆದಷ್ಟು ಬೇಗ ಆಂಬ್ಯುಲೆನ್ಸ್ ರೆಡಿ ಮಾಡಿಕೊಂಡು ಶಿಫ್ಟ್ ಮಾಡಬೇಕು ಹಾಸ್ಪಿಟಲ್ಗೆ ಸ್ಪೆಷಲ್. ಓಕೆ ಓಕೆ, ಹಾಗೆ ಹಾರ್ಟ್ ಅಟ್ಯಾಕ್ಗೆ ಏನು ರೀಸನ್ ಡಾಕ್ಟರ್, ಕಾರಣ ಏನು ಅಂತ? ಹಾರ್ಟ್ ಅಟ್ಯಾಕಿಗೆ ತುಂಬ ಅಂದರೆ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಸಿಂಪಲಾಗಿ ಡಿವೈಡ್ ಮಾಡೋದಾದರೆ ಅಂದರೆ ವ್ಯತ್ಯಾಸಗಳು ಹೇಳೋದಾದರೆ ನಾವು ನಮ್ಮ ದಿನಚರಿಯಲ್ಲಿ ಚೇಂಜಸ್ ಮಾಡುವಂಥದ್ದು, ಬದಲಾವಣೆಗಳು ಮಾಡುವಂಥದ್ದು ಮತ್ತು ಯಾವುದು ಬದಲಾವಣೆ ಮಾಡಲಾಗದಂತಹದ್ದು ಅಂತ ಎರಡು ಡಿವಿಷನ್ ಮಾಡ್ಬೋದು. ಇದರಲ್ಲಿ ಬದಲಾವಣೆ ಮಾಡದಂತಹದ್ದು ನಮ್ಮ ವಯಸ್ಸು. ನಾರ್ಮಲಿ ಒಂದು 60-70 ಆಗುವಾಗ ಬಾಡಿ ವೀಕ್ ಆಗ್ತದೆ, ಕೆಲವು ಚೇಂಜಸ್ ಬರ್ತದೆ ದೇಹಗಳಲ್ಲಿ, ಅದು ನಮಗೆ ಸಹಜ, ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಚೇಂಜ್ ಮಾಡಲಾಗೋದಿಲ್ಲ. ವಯಸ್ಸಾದಾಗೆ ಹಾರ್ಟ್ ಅಟ್ಯಾಕ್ ಆಗೋದ್ರಲ್ಲಿ ಏನು ಕಾಯಿಲೆ ಇಲ್ಲದೆ ಐ ಥಿಂಕ್ ಇಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್. ಏಜ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್. ಜೆಂಡರಲ್ಲಿ ಅಂದರೆ ಪುರುಷರಲ್ಲಿಯೋ ಸ್ತ್ರೀಯರಲ್ಲಿಯೋ, ಆ್ಯಕ್ಚುಲಿ ಪುರುಷರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಕಾಣ್ತದೆ, ಬಟ್ ವಯಸ್ಸಾದಾಗೆ ಅಂದರೆ ಸ್ತ್ರೀಗಳಲ್ಲಿ ಈ ಈಸ್ಟ್ರೋಜನ್ ಇದ್ದ ಕಾರಣ ಅದೊಂದು ಪ್ರೊಟೆಕ್ಟಿವ್ ಇಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ನೋಡಿದರೆ ಸಣ್ಣ ಪ್ರಾಯದಲ್ಲಿ ಯೂಶ್ವಲಿ ಗಂಡಸರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತದೆ, ಆದರೆ ವಯಸ್ಸಾದಾಗೆ ಹೆಂಗಸರಿಗೆ ಆ ಪ್ರಮಾಣ ಹೆಚ್ಚಾಗ್ತದೆ. ಮತ್ತು ಹೆಂಗಸರಿಗೆ ಹಾರ್ಟ್ ಅಟ್ಯಾಕ್ ಆಗುವಾಗ ಇಟ್ ವಿಲ್ ಬಿ ಮೋರ್ ಸೀರಿಯಸ್, ಅಂದರೆ ಅವ್ರ ರಿಕವರಿ ಚಾನ್ಸಸ್ ತುಂಬ ಕಮ್ಮಿ ಇರ್ತದೆ. ಅನ್ಲೆಸ್ ವಿ ಆರ್ ಅಂದರೆ ಮೊದಲೇ ಕಂಡು ಹಿಡಿಯೋದಿದ್ದರೆ ಲೇಟ್ ಆದಮೇಲೆ ಅವರ ರಿಕವರಿ ಚಾನ್ಸ್ ತುಂಬಾ ಪುವರ್ ಇರ್ತದೆ. ಓಕೆ, ಮತ್ತು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಜೀನ್ಸಲ್ಲೇ ಕೆಲವು ಪ್ರಾಬ್ಲಮ್ ಇದ್ದಾಗ ಅದನ್ನು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವು ಜನಾಂಗಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ನ ಪ್ರಾಬ್ಲಮ್ ಇರ್ತದೆ, ಈ ಆಫ್ರಿಕನ್ ಅದರೆಲ್ಲ. ಈಗ ನಾವು ಯಾವುದು ಚೇಂಜಸ್ ಮಾಡ್ಬೋದು ಅಂದರೆ ನಮ್ಮ ದಿನಚರಿಯಲ್ಲಿ ಬದಲಾವಣೆಗಳು ಮಾಡುವಂಥದ್ದು ಅದು ನಮ್ಮ ಕೈಯಲ್ಲಿ ಉಂಟು. ಸಿಂಪಲ್ ಥಿಂಗ್ಸ್ ಲೈಕ್ ಸ್ಟ್ರೆಸ್, ನವಡೇಸ್ ಈಗ ವರ್ಕ್ ಲೋಡ್ ವರ್ಕ್ ಫ್ರಮ್ ಹೋಮ್ ಆಗ್ತಾ ಉಂಟು ಕೆಲವರಿಗೆ, ಅದರ ಸ್ಟ್ರೆಸ್, ನಿದ್ರೆ ಕಡಿಮೆ ಆಗುವುದು, ಮೊಬೈಲ್ ಉಪಯೋಗ ಹೆಚ್ಚು ಮಾಡುವುದು, ಅದರಿಂದಾಗಿ ರಾತ್ರಿ ಮಲಗುವುದಿಲ್ಲ. ಸೊ ಆ ಲ್ಯಾಕ್ ಆಫ್ ಸ್ಲೀಪ್ ಇಟ್ ಸೆಲ್ಫ್ ವಿಲ್ ಕಾಸ್ ನಮ್ಮ ಬಾಡಿಯಲ್ಲಿ ಕೆಲವು ಚೇಂಜಸ್ ಮಾಡಿಕೊಂಡು ರಕ್ತದೊತ್ತಡ ಶುರು ಆಗ್ತದೆ, ರಕ್ತದೊತ್ತಡ ಹೆಚ್ಚಾಗುವುದು, ಅದರಿಂದಾಗಿ ಪುನಃ ಬಾಡಿಯಲ್ಲಿ ಕೆಲವು ಚೇಂಜಸ್ ಬಂದು ಶುಗರ್ ಕೂಡ ಸಕ್ಕರೆ ಕಾಯಿಲೆಗಳು ಬರ್ಬೋದು. ತಿನ್ನುವ ಪದಾರ್ಥಗಳು ಅಂದರೆ ಈಗ ವಿ ಆರ್ ಈಟಿಂಗ್ ಫಾಸ್ಟ್ ಫುಡ್ಸ್, ನಾ ಎಗೇನ್ಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಫಾಸ್ಟ್ ಫುಡಲ್ಲಿ ಯೂಸ್ ಮಾಡೋ ಆಯಿಲ್ ಅದೆಲ್ಲ, ಹೊರಗಡೆದು ಪದಾರ್ಥಗಳು ತಿಂತೇವೆ, ಕ್ವಿಕ್ ಐಟಮ್ಸ್ ಅದೆಲ್ಲ ತಿನ್ನುವಾಗ ಅದರಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಹೆಚ್ಚಿರ್ತದೆ, ಅದು ನಮಗೆ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಿ ರಕ್ತವಾಹಿನಿ ಬ್ಲಾಕ್ ಮಾಡಲಿಕ್ಕೆ ಇದು ಮಾಡ್ತದೆ, ವೆಯ್ಟ್ ಇನ್ಕ್ರೀಸ್ ಆಗೋದು. ವೆಯ್ಟ್ ಇನ್ಕ್ರೀಸ್ ಆಗೋ ಕಾರಣ ಅಂದರೆ ನಾವೇನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಎಕ್ಸಸೈಸ್ ಮಾಡೋದಿಲ್ಲ, ಸಿಂಪಲ್ ಜಾಗಿಂಗ್ ಮಾಡೋದಿಲ್ಲ, ಯೋಗ ಮಾಡೋದಿಲ್ಲ, ಇದರಿಂದಾಗಿ ವೆಯ್ಟ್ ಹೆಚ್ಚಾಗೋದು.
ಇದೆಲ್ಲ ಕಾರಣಗಳು. ಮತ್ತು ಸ್ಮೋಕಿಂಗ್, ಸಮ್ ಆಫ್ ದ ಸ್ಮೋಕಿಂಗ್, ಆಲ್ಕೋಹಾಲ್, ಇದು ಕುಡಿಯುವ ಅಭ್ಯಾಸ ಇರುವುದು, ಮಿತಿಮೀರಿ ಮನೆಯೆಲ್ಲ ಇದು ಅಲ್ಲ, ಡೈಲಿ ಕುಡಿಯೋರಿಗೆ ಕೆಲವೊಮ್ಮೆ ಕುಡಿಯೋರಿಗೆಲ್ಲ ಮಿತಿಮೀರಿ ಕುಡಿಯೋದು, ಇಂಥದ್ದೆಲ್ಲ ಆಗುವಾಗ ಇದೆಲ್ಲ ನಮ್ಮ ಕಂಟ್ರೋಲ್ಲುಂಟು. ದಿಸ್ ಕ್ಯಾನ್ ಬಿ ಮಾಡಿಫೈಡ್. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದರೆ ಬಾಕಿ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಅಂಶಗಳನ್ನು ನಾವು ಕಂಟ್ರೋಲ್ ಮಾಡಿದರೆ ಐ ಥಿಂಕ್ ವಿ ಕ್ಯಾನ್ ಪ್ರಿವೆಂಟ್ ಅ ಹಾರ್ಟ್ ಡಿಸೀಸ್. ಡಾಕ್ಟರ್, ಇನ್ನು ಯಾವ ಕಾಯಿಲೆ ಇರುವವರಿಗೆ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ? ಸರ್ವೇ ಸಾಮಾನ್ಯವಾಗಿ ಹೇಳಿದಾಗೆ ವಯಸ್ಕರಿಗೆ, ವಯಸ್ಕರಿಗೆ ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್ ಈ ರಕ್ತವಾಹಿನಿಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕೋ ಚಾನ್ಸಸ್ ತುಂಬ ಇರ್ತದೆ. ಮತ್ತು ವಳರೆ ಸರ್ವೇ ಸಾಮಾನ್ಯ ಕಾಯಿಲೆಗಳು, ಸಕ್ಕರೆ ಕಾಯಿಲೆ, ಕೊಬ್ಬಿನ ಕೊಲೆಸ್ಟ್ರಾಲ್ ಅಂದರೆ ಹೈ ಕೊಲೆಸ್ಟ್ರಾಲ್, ಕೊಬ್ಬು ಅಂಶ ಹೆಚ್ಚಾಗುವಾಗ, ಮತ್ತು ರಕ್ತದೊತ್ತಡ ಇರುವವರಿಗೆ, ಈ ಸ್ಮೋಕ್ ಮಾಡುವವರಿಗೆ, ಆಲ್ಕೋಹಾಲ್ ಇದೆಲ್ಲ ಮಾದಕ ದ್ರವ್ಯಗಳು ಕನ್ಸ್ಯೂಮ್ ಮಾಡುವವರಿಗೆ, ಈವನ್ ನಾವು ನೋಡಿದ ಪ್ರಕಾರ ಇಂಜೆಕ್ಟೇಬಲ್ಸ್ ಕೆಲವರು ಯೂಸ್ ಮಾಡ್ತಾರೆ ಮಧ್ಯ, ಅದೆಲ್ಲ ಆ ಇದ್ದವರಿಗೆ ಎಲ್ಲ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ಗಳು ಇರ್ತವೆ. ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅಂತೂ ಸರ್ವೇ ಸಾಮಾನ್ಯವಾಗಿ ಅಲ್ಲಿ ರಕ್ತವಾಹಿನಿಯಲ್ಲಿ ಬ್ಲಾಕೇಜ್ ಆಗೋ ಚಾನ್ಸಸ್ಗಳು ತುಂಬ ಇರ್ತವೆ. ಓಕೆ ಡಾಕ್ಟರ್, ಅದರ ಏನು ವ್ಯತ್ಯಾಸ ಇರ್ತದೆ ಅವರಲ್ಲಿ ಆಗುವಂತಹ ಹೃದಯಾಘಾತಕ್ಕೆ? ಆ್ಯಕ್ಚುಲಿ ಅದೇ ಒಂದು ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ಈ ಹೃದಯಾಘಾತ ಆಗುವಾಗ ನಾರ್ಮಲ್ ಈ ಪಾಪ್ಯುಲೇಷನ್ ಅಂದರೆ ಯಾವುದೇ ಕಾಯಿಲೆ ಇಲ್ಲದವರು, ನಾನು ಹೇಳಿದಾಗೆ ಮೊದಲು ಹೇಳಿದಾಗೆ ಎದೆನವ್ರು ಲೆಫ್ಟ್ ಸೈಡಲ್ಲಿ ಬರ್ತದೆ, ಕೈಯಲ್ಲಿ ಇರುವೆ ಬಂದಾಗೆ ಆಗೋದು, ಸ್ವೆಟ್ಟಿಂಗ್, ಬೆವರುವುದು, ತಲೆ ಸುತ್ತು ಬರೋದು, ಇದೆಲ್ಲ ಕಾಮನ್ ಆಗಿರ್ತದೆ. ಸೊ ಈ ಲಕ್ಷಣಗಳು ಜನರಿಗೆ ಎಲ್ಲರಿಗೆ ಗೊತ್ತಿದ್ದ ವಿಷಯ. ಅದು ಬಂದ ಕೂಡಲೇ ತುಂಬ ಜನರು ಬಂದು ಹೇಳ್ತಾರೆ ನನಗೆ ಸರ್ ಇಲ್ಲಿ ಕೈನೋವು ಆಗ್ತಾ ಉಂಟು, ಹಾರ್ಟ್ ಅಟ್ಯಾಕ್ ಇರ್ಬೋದು ಹಾಗೆ ಅಂತ. ಅಂದರೆ ಅವ್ರಿಗೆ ಎಲ್ಲರಿಗೆ ಗೊತ್ತಿದೆ ಇಲ್ಲಿ ಏನೋ ನೋವಾಯಿತು, ಹಾರ್ಟ್ ಉಂಟು, ಹೃದಯ ಉಂಟು, ಏನೋ ಹೃದಯದ ಪ್ರಾಬ್ಲಮ್ ಉಂಟು. ಬಟ್ ಸಕ್ಕರೆ ಕಾಯಿಲೆ ಇರುವವರಿಗೆ ನಾವು ನೋಡಿದ ಪ್ರಕಾರ ಅಂದರೆ ಇವನ್ನ ತುಂಬ ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ಅವರ ಕೈ ಕಾಲುಗಳಲ್ಲಿ ಈ ಸ್ಪರ್ಶಜ್ಞಾನ ಕಮ್ಮಿ ಇರ್ತದೆ. ಸೊ ಅದರಿಂದಾಗಿ ಅವರಿಗೆ ಗಾಯಗಳಾಗ್ತಾ ಇರ್ತವೆ. ಕಾರಣ ಏನು? ಈ ರಕ್ತ ಇದು ನರ ಇರ್ತದೆ ನಮ್ಮದು, ಕಾಲಿಗೆ ಕೈಗೆ ಸಪ್ಲೈ ಮಾಡೋ ನರಗಳಿರ್ತವೆ, ಅದು ದುರ್ಬಲವಾಗ್ತದೆ ಸಕ್ಕರೆ ಕಾಯಿಲೆ ಇದ್ದವರಿಗೆ. ಅದರಿಂದಾಗಿ ಅವರಿಗೆ ಕೈಕಾಲಲ್ಲಿ ಗಾಯಗಳಾದರೆ ಗೊತ್ತಾಗೋದಿಲ್ಲ, ಅದು ಪದೇ ಪದೇ ಗಾಯ ಆಗಿಕೊಂಡು ಹಾಕ್ಕೊಂಡು ಅಲ್ಸರ್ ಹಾಕ್ಕೊಂಡು ಅದರ ಕಾಂಪ್ಲಿಕೇಶನ್ ಆಗ್ತದೆ. ಅದೇ ರೀತಿ ಈ ಹೃದಯಕ್ಕೆ ಸಪ್ಲೈ ಮಾಡುವ ಈ ನರಗಳು ಅವುಗಳು ದುರ್ಬಲವಾಗುತ್ತವೆ. ಅದರಿಂದಾಗಿ ಈ ಲಕ್ಷಣಗಳು, ನಾ ಹೇಳಿದ ಲಕ್ಷಣಗಳು ಅಂದರೆ ಎದೆನೋವು ಬರುವುದು, ಹಾರ್ಟ್ನ ಗತಿ ಜಾಸ್ತಿ ಆಗುವುದು, ಅಥವಾ ಕೈಯಲ್ಲಿ ನರು ಬರುವಂಥ ಆಗೋದು, ಅದೆಲ್ಲ ಇರುವುದಿಲ್ಲ. ಅದರಿಂದಾಗಿ ತುಂಬ ಸಲ ಏನಾಗ್ತದೆ, ಅವರಿಗೆ ಒಂಥರ ಗ್ಯಾಸ್ಟ್ರೈಟಿಸ್ ಟೈಪ್ ಅಂದರೆ ಒಂಥರ ಹೊಟ್ಟೆ ಉಬ್ಬರಾದಾಗೆ ಆಗೋದು, ಅಥವಾ ವಾಂತಿ ಆದಾಗೆ ಆಗೋದು, ಅಥವಾ ತೇಗ್ ಬರುವುದು, ಅಂಥ ಲಕ್ಷಣಗಳು ಬರ್ತವೆ. ಸೊ ಆಗ ನಾರ್ಮಲಾಗಿ ನಾವೆಲ್ಲರೂ ಆಲೋಚನೆ ಮಾಡೋ ಪ್ರಕಾರ ಇದು ಮೋಸ್ಟ್ಲಿ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಏನೋ ತಿಂದದ್ದು ಸರಿ ಇಲ್ಲ ಅಂತ ಹೇಳ್ಕೊಂಡು ಅವರು ಕೆಲವೊಮ್ಮೆ ಮನೆಯಲ್ಲೇ ಏನಾದರೂ ಸಣ್ಣ ಪುಟ್ಟ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಥವಾ ಗ್ಯಾಸ್ಟ್ರೈಟಿಸ್ಗೆ ತೆಗೊಳ್ಳುವಂಥ ಮಾತು ತಗೊಂಡುಕೊಂಡು ಕುಳಿತುಬಿಡ್ತಾರೆ. ಕೆಲವೊಮ್ಮೆ ಅದು ಅಲ್ಪ ಅವರಿಗೆ ಹೆಲ್ಪ್ ಆಗಬಹುದು. ಅದರಿಂದಾಗಿ ಅವ್ರು ಆಸ್ಪತ್ರೆಗೆ ಬರದೆ ಮನೆಯಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನಂತರ ಅದು ಜಾಸ್ತಿಯಾಗಿ ಆಸ್ಪತ್ರೆ ತಲುಪೋ ತನಕ ಅದು ಸೀರಿಯಸ್ ಆಗಿ ಹೃದಯ ಸ್ತಂಭನ ಆಗುವ ಪರಿಸ್ಥಿತಿ ಉಂಟು. ಅದಕ್ಕಾಗಿ ಯಾವಾಗಲೂ ಮನೆಯಲ್ಲಿ ಸಕ್ಕರೆ ಕಾಯಿಲೆಯ ಒಬ್ಬ ಪೇಷಂಟ್ ಇದ್ದಾರೆ, ಅವರಿಗೆ ಸಡನ್ಲಿ ಏನೋ ತುಂಬಾ ಸ್ವೆಟ್ಟಿಂಗ್ ಆಗ್ತಾ ಉಂಟು, ಬೆವರ್ತಾ ಉಂಟು, ತಲೆ ಸುತ್ತು ಬರ್ತಾ ಉಂಟು, ಕೈಯಲ್ಲಿ ಒಂಥರ ಏನೋ ಬಲ ಕಮ್ಮಿ ಆದಾಗ ಆಗ್ತಾ ಉಂಟು, ಮೊದಲು ನಾವು ನೋಡುವಂಥ ವಿಚಾರ ಅವರ ಸಕ್ಕರೆ ಪ್ರಮಾಣ ಎಷ್ಟುಂಟು ಅಂತ. ಯಾಕೆಂದರೆ ಸಕ್ಕರೆ ಕಮ್ಮಿ ಆಗಿ ಕೂಡ ಇದೇ ಸಿಂಪ್ಟಮ್ಸ್ ಬರ್ತದೆ. ಸೊ ಮನೇಲಿ ಮಿಷಿನ್ ಇದ್ದರೆ ನೀವು ಚೆಕ್ ಮಾಡಿ ನೋಡಿಕೊಂಡು ಶುಗರ್ ಕಮ್ಮಿ ಇದ್ದರೆ ಅವರಿಗೆ ಸಕ್ಕರೆಯ ಪದಾರ್ಥ ಏನಾದರೂ ಕೊಟ್ಟು ನೋಡಬಹುದು. ಅದು ಕೊಟ್ಟ ನಂತರ ಕೂಡ ಈ ಲಕ್ಷಣಗಳು ಹೋಗದಿದ್ದರೆ ಅದೊಂದು 5-10 ನಿಮಿಷದಲ್ಲಿ ಅವ್ರು ಸರಿ ಆಗ್ತಾರೆ ತಿಂದು ಕೂಡಲೇ. ಒಂದೊಳ್ಳೆ ಕಡಿಮೆ ಆಗದಿದ್ದರೆ ಅದರ ಅರ್ಥ ಇವರಿಗೆ ಬೇರೇನೋ ಪ್ರಾಬ್ಲಮ್ ಉಂಟು, ಹಾರ್ಟ್ನ ಪ್ರಾಬ್ಲಮ್ ಇದ್ದರೂ ಇರ್ಬೋದು, ಅರ್ಜೆಂಟಾಗಿ ಹಾಸ್ಪಿಟಲ್ ಇಲ್ಲದಿದ್ದರೂ ಅರ್ಜೆಂಟಾಗಿ ಹಾಸ್ಪಿಟಲ್ ಹೋಗಲೇಬೇಕು. ಬಟ್ ಮನೇಲಿ ಇದು ಮಾಡ್ಬೋದು. ಬಟ್ ಸಕ್ಕರೆ ಕಮ್ಮಿ ಆಗಿದೆ ಅಂತ ಹೇಳ್ಕೊಂಡು ಸಕ್ಕರೆ ತಿನ್ನಿಸ್ತಾನೆ ಕೂತ್ಕೊಳ್ಳೋದು, ಅವರು ಏನೋ ಕಮ್ಮಿ ಆಗ್ತಾ ಇಲ್ಲ, ಅವರ ಸ್ಥಿತಿಯಲ್ಲಿ ಏನು ಬದಲಾವಣೆಗಳಾಗ್ತಿಲ್ಲ, ಅದು ಮಾಡುತ್ತಾ ಕೂತ್ಕೊಳ್ಬೇಡಿ. ಸೊ ಈ ಎರಡು ವಿಚಾರಗಳನ್ನು ನೋಡ್ಕೊಳ್ಬೇಕು. ಬಟ್ ಎಲ್ಲ ಆದ ನಂತರ ಆಸ್ಪತ್ರೆಗೊಮ್ಮೆ ಹೋಗಿ ರೀಚೆಕ್ ಮಾಡಿದರೆ ಒಳ್ಳೆಯದು, ಒಂದು ECG ಮಾಡಿಕೊಂಡು ಅದರ ಹಾರ್ಟ್ನ ಪ್ರಾಬ್ಲಮ್ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ ಡಾಕ್ಟರ್, ನೀವೀಗ ಹೇಳಿದ್ರಲ್ಲ ಸರ್, ಅದು ಅವರಿಗೆ ಪದೇ ಪದೇ ಕಾಣಿಸ್ಕೊಳ್ತದ ಅಥವಾ ಬಿಟ್ಟು ಕಾಣಿಸ್ಕೊಳ್ತದ? ಯಾವುದು ನೀವೀಗ ಸಿಂಪ್ಟಮ್ಸ್ ಎಲ್ಲ ಹೇಳಿದ್ದೀರಲ್ಲ, ಅಂದರೆ ಬೇಸಿಕಲಿ ಒಂದು ಸಿಂಪಲ್ ಆಗಿ ಅಬ್ಸರ್ವೇಷನ್, ಇದೊಂದು ಕನ್ಫರ್ಮ್ ಪ್ರೂಫ್ ಅಲ್ಲ. ಈ ಗ್ಯಾಸ್ಟ್ರೈಟಿಸ್ ಅಂದರೆ ಕ್ಲಿಯರ್ ಕಟ್ ಗ್ಯಾಸ್ಟ್ರೈಟಿಸೇ ಪ್ರಾಬ್ಲಮ್ ಇದ್ದರೆ ಆ ನೋವು
ಕಂಟಿನ್ಯೂಸ್ಲಿ ಇರ್ತದೆ, ಯಾಕೆಂದರೆ ಹೊಟ್ಟೆಯಲ್ಲಿ ಬರೋ ಪ್ರಾಬ್ಲಮ್. ಸೊ ಈ ಭಾಗದಲ್ಲಿ ನಾವು ಒತ್ತುವಾಗ ಆ ನೋವು ಅಲ್ಲಿರ್ತದೆ, ಅವರಿಗೆ ಒಂಥರ ಡಿಸ್ಕಂಫರ್ಟ್ ಇರ್ತದೆ, ಕಂಟಿನ್ಯೂಸ್ಲಿ ಇರ್ತದೆ, ಅದು ನಿಲ್ಲುವುದಿಲ್ಲ. ಬಟ್ ಹಾರ್ಟಿಗೆ ಬರುವ ಪ್ರಾಬ್ಲಮ್ ಇದೊಂಥರ ರೆಫರ್ಡ್ ಪೇನ್ ಅಂತ ಹೇಳ್ತೇವೆ. ಹೊಟ್ಟೆಯಲ್ಲಿ ನೋವಿಲ್ಲ, ಬಟ್ ಅಲ್ಲಿಂದ ನೋವು ಇಲ್ಲಿಗೆ ಬರ್ತಾ ಉಂಟು. ಸೊ ಅದರಿಂದಾಗಿ ಅದು ಪದೇ ಪದೇ ಬಂದು ಹೋಗೋದು, ಬಂದು ಹೋಗೋದು, ಬಂದು ಹೋಗೋದು ಇರ್ತದೆ. ಅಂಥ ನೋವಿದ್ದರೆ ಅದು ಗ್ಯಾಸ್ಟ್ರೈಟಿಸ್ ಅಂತ ಕನ್ಸಿಡರ್ ಮಾಡೋದಕ್ಕಿಂತಲೂ ಹೃದಯದ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಒಮ್ಮೆ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ವೈದ್ಯರಿಗೆ ಹೋಗಿ ಚಿಕಿತ್ಸೆ ಮಾಡಿಕೊಂಡ್ರೆ ಒಳ್ಳೇದು. ಅವರೊಂದು ECG ಮಾಡ್ಕೊಂಡು ನೋಡ್ತಾರೆ, ಕೆಲವು ಬ್ಲಡ್ ಟೆಸ್ಟ್ ಹಾರ್ಟ್ನ ಸ್ಕ್ಯಾನ್ ಮಾಡಿ ನೋಡುವರು. ತೊಂದರೆ ಇಲ್ಲ ಅಂತಾರೆ, ನಮ್ಮ ಡೌಟ್ ಕ್ಲಿಯರ್ ಆಯಿತು, ಅದು ಹಾರ್ಟ್ ಪ್ರಾಬ್ಲಮ್ ಅಲ್ಲ. ಒಂದು ವೇಳೆ ನಾವು ತೊಂದರೆ ಇದ್ದರೆ ನಾವು ಅದನ್ನು ಮೊದಲೇ ಕಂಡು ಹಿಡಿದೆವು, ನಾವು ಮೊದಲೇ ಆದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಸೊ ಮುಂದಿನ ಸೀರಿಯಸ್ ಪ್ರಾಬ್ಲಮ್ ಬರೋದೇ ನೋಡ್ಕೊಳ್ಬೋದು. ಓಕೆ ಡಾಕ್ಟರ್, ಹಾಗೆ ಮಧುಮೇಹ ರೋಗಿಗಳು ಈ ಥರ ಪ್ರಾಬ್ಲಮ್ ಮುಂದೆ ಬರದ ಹಾಗೆ ಅವ್ರು ಹೇಗೆ ಪ್ರಿಕಾಷನ್ಸ್ ತೆಗೆದುಕೊಳ್ಬಹುದು ಅಂತ? ಮಧುಮೇಹ ರೋಗಿಗಳು ಫಸ್ಟ್ ಆಫ್ ಆಲ್ ಅವರು ಅವರ ಡಯಟ್ ಅಂದರೆ ತಿನ್ನುವ ಊಟ ಪದಾರ್ಥ ಅದರಲ್ಲೆಲ್ಲ ಸ್ಟ್ರಿಕ್ಟ್ ಶುಗರ್ ಫ್ರೀ ಡಯಟ್ ಅಂದರೆ ಅವರಿಗೆ ಡಯಾಬಿಟಿಕ್ ಡಯಟ್ ಅಂತ ಆಲ್ರೆಡಿ ಅವರ ವೈದ್ಯರು ಅವರಿಗೆ ಹೇಳಿರ್ತಾರೆ, ಅದನ್ನು ಫಾಲೋ ಮಾಡಬೇಕು ಸ್ಟ್ರಿಕ್ಟಾಗಿ. ಡೈಲಿ ಒಂದು ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಏನಾದರೂ ಒಂದು ಎಕ್ಸಸೈಸ್ ಅಥವಾ ವಾಕಿಂಗ್ ಸೈಕ್ಲಿಂಗ್ ಅವರಿಗೆ ಯಾವುದು ಕಂಫರ್ಟೇಬಲ್ ಉಂಟು. ಯೋಗ, ಕೆಲವರಿಗೆ ಯೋಗ ಕಂಫರ್ಟೇಬಲ್ ಇರುತ್ತೆ, ಕೆಲವರಿಗೆ ಎಕ್ಸಸೈಸ್ ವಾಕಿಂಗ್ ಯಾವುದು ಕಂಫರ್ಟೇಬಲ್ ಅದು ಮಾಡ್ಕೊಳ್ಬೋದು. ಮತ್ತು ಮೇಯ್ನ್ ಆಗಿ ಶುಗರ್ ಕಂಟ್ರೋಲ್ ಅಂದರೆ ಅವರಿಗೆ ಕೊಟ್ಟ ಮೆಡಿಸಿನ್ಗಳು ಟೈಮ್ ಟೈಮ್ಗೆ ಪ್ರಾಪರಾಗಿ ಅವರ ವೈದ್ಯರು ಹೇಗೆ ಹೇಳಿದರೆ ಅದರ ಪ್ರಕಾರ, ಇನ್ಸುಲಿನ್ ತಗೊಳ್ತಾ ಇದ್ದರೆ ಇನ್ಸುಲಿನನ್ನು ಕರೆಕ್ಟಾಗಿ ಟೈಮ್ ಟೈಮ್ಗೆ ತಗೊಳ್ಳೋದು, ಒಂದಿನ ಒಂದು ಡೋಸ್ ತಗೊಳ್ಳಿದ್ರೆ ಏನಾಗೋದಿಲ್ಲ ಹಾಗೆ ಮಾಡದೇ ಇರುವುದು. ಮತ್ತು ಅವರ ವೈದ್ಯರು ಹೇಳಿದ ಪ್ರಕಾರ ಫಾಲೋಅಪ್, ಎಷ್ಟು ದಿನಕ್ಕೊಮ್ಮೆ ಬರಬೇಕು, ಎಷ್ಟು ತಿಂಗಳಿಗೊಮ್ಮೆ ಅದೆಲ್ಲ ಮಾಡ್ಕೊಳ್ಳೋದು, ರೆಗ್ಯುಲರಾಗಿ ಅವರ ಶುಗರ್ ಮಾನಿಟ್ರಿಂಗ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿಕೊಂಡ್ರೆ ಹೋಪ್ಫುಲಿ ಅಂದರೆ ಆ ಪ್ರಿವೆನ್ಷನ್ ಆಗ್ಬೋದು. ಎಲ್ಲ ಸಕ್ಕರೆ ಕಾಯಿಲೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೇನೆ ಅಂತ ಏನು 100% ಬರೆದಿಲ್ಲ. ಎಷ್ಟೋ ಸಕ್ಕರೆ ಕಾಯಿಲೆ ಪೇಷಂಟ್ ಖಾಲಿ ಅವರ ಊಟದ ಡಯಟ್ ಕಂಟ್ರೋಲಲ್ಲಿ ಒಂದು 90 ವರ್ಷದ ತನಕ ಬದುಕಿದವರು ಇದ್ದಾರೆ ವಿದೌಟ್ ಎನಿ ಮೆಡಿಕೇಷನ್ಸ್. ಸೊ ಇದು ನಮ್ಮಲ್ಲೇ ಉಂಟು. ಕೆಲವೊಮ್ಮೆ ಒಂದು ಮಿತಿಮೀರಿ ಹೋದ್ಮೇಲೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು, ಅದು ಬೇರೆ ಏನು ಅದಕ್ಕೆ ಬೇರೆ ಪರ್ಯಾಯ ಇಲ್ಲ. ಬಟ್ ನಾವು ಮಾಡಬೇಕಾದ ವಿಷಯಗಳು ಇದೆಲ್ಲ. ಓಕೆ ಡಾಕ್ಟರ್, ಹಾಗೆ ಒಬ್ಬ ವ್ಯಕ್ತಿಗೆ ಹೊರಗಡೆ ಹೋಗ್ತಾ ಇರ್ತಾರೆ, ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ, ಇಲ್ಲ ಅಂತೇಳಿದ್ರು ಮನೆಯಲ್ಲಿ ಇದ್ದಾಗ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆವಾಗ ಅವರ ಪಕ್ಕದಲ್ಲಿ ಇರುವವರು ಅಂದರೆ ಆಚೆ ಈಚೆ ಇರುವವರು ಅಥವಾ ಮನೆಯವರು ಏನು ಮಾಡಬೇಕು? ಸಡನ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾ ಅಥವಾ ಏನಾದರೂ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಾ? ಹೇಗೆ? ಫಸ್ಟ್ ಆಫ್ ಆಲ್ ಈಗ ಹೇಳಿದ ಲಕ್ಷಣಗಳು ಆ ರೋಗಿ ಇದ್ದರೆ, ನಾನು ಹೇಳಿದ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ ಲಕ್ಷಣಗಳು ರೋಗಿಯಲ್ಲಿ ಇದ್ದರೆ ಆ ರೋಗಿ ಮಾತಾಡ್ತಾ ಇದ್ದಾನೆ, ಅದರ ಅರ್ಥ ಒಂದು ಈ ಶ್ವಾಸನಾಳ ಸರಿಯಾಗಿ ಕೆಲಸ ಮಾಡ್ತಾ ಉಂಟು. ಆ ಮೂಮೆಂಟಲ್ಲಿ ಅವರನ್ನು ಮುಟ್ಟಿ ನೋಡುವಾಗ ಅವರ ಕೈಯಲ್ಲಿ ಅಷ್ಟೇನು ತಂಪಿಲ್ಲ, ಅಂದರೆ ಬಿಸಿ ಬಿಸಿ ಇದ್ದಾರೆ. ಅಂದರೆ ಇದು ಒಬ್ಬ ಸರ್ವೇ ನಾರ್ಮಲ್ ಜನರಿಗೆ ಹೇಳೋದು ನಾನು, ಎಲ್ಲರೂ ಬಿ ಪಿ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಮಿಷಿನ್ಸಲ್ಲಿ ಇರೋದಿಲ್ಲ. ಸೊ ಮುಟ್ಟುವಾಗ ಅವರು ಅಷ್ಟಾಗೇನು ತಣ್ಣಗಿಲ್ಲ, ವಾಮ್ ಇದೆ ಅಂದರೆ ಸ್ವಲ್ಪ ಬಿಸಿ ಬಿಸಿಯೇ ಇದ್ದಾರೆ. ಅದರ ಅರ್ಥ ಅವ್ರದ್ದು ಬಿ ಪಿ ಕೂಡ ಮೇಂಟೈನ್ ಆಗ್ತದೆ, ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಕೂಡ ಓಕೆ ಉಂಟು, ಶ್ವಾಸ ಕೂಡ ನಾರ್ಮಲಾಗಿ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬಟ್ ಅವರು ಸ್ವಲ್ಪ ಸ್ಟೇಬಲ್ ಇದ್ದಾರೆ. ಅದರ ಅರ್ಥ ಅವರನ್ನು ಮನೆಯಲ್ಲೇ ಇಟ್ಕೊಂಡು ಉಪಚಾರ ಮಾಡೋದಲ್ಲ, ನಿಮಗೆ ಸ್ವಲ್ಪ ಟೈಮ್ ಉಂಟು. ನೀವು ಇಮಿಡಿಯೇಟ್ಲಿ ಈಗ ನಮ್ಮ ಊರಲ್ಲಿರೋ 108 ಆ್ಯಂಬುಲೆನ್ಸ್ ಸರ್ವಿಸಿಗೆ ಕಾಲ್ ಮಾಡ್ಬೋದು ಅಥವಾ ಯಾವುದೇ ನಿಮಗೆ ಗೊತ್ತಿರುವ ಆ್ಯಂಬುಲೆನ್ಸ್ ಸರ್ವಿಸಿಗೆ ಕಾಲ್ ಮಾಡ್ಬೋದು. ಏನೂ ಇಲ್ಲ, ತುಂಬ ದೂರ ಊರು, ಒಳಗಡೆ ಊರು, ನಿಮ್ಮ ಹತ್ರ ಆಲ್ರೆಡಿ ವಾಹನ ಇದ್ದರೆ ಅವರನ್ನು ಕಂಫರ್ಟೇಬಲ್ ಆಗಿ ಸೀಟಲ್ಲಿ ಸ್ವಲ್ಪ ಮಲಗಿಸ್ಕೊಂಡು ಶಿಫ್ಟ್ ಮಾಡಿಗೆ ತಯಾರಿ ಮಾಡ್ಕೊಳ್ಬೋದು. ಬಟ್ ಮೇಯ್ನಾಗಿ ಯಾರು ಗೊಂದಲಕ್ಕೆ ಈಡಾಗಬಾರ್ದು. ಅಂದರೆ ಸಡನ್ಲಿ ಪ್ಯಾನಿಕ್ ಆಗೋದು, ಇದು ಹಾರ್ಟ್ ಅಟ್ಯಾಕ್ ಆಗಿದೆ, ಮೇಜರ್ ಹಾರ್ಟ್ ಅಟ್ಯಾಕ್, ಸಣ್ಣ ಹಾರ್ಟ್ ಅಟ್ಯಾಕ್, ಅದರ ಬಗ್ಗೆ ಡಿಸ್ಕಸ್ ಮಾಡೋದು, ಮತ್ತು ಆ ರೋಗಿಗೆ ಹೇಳಿ ಅದನ್ನು ಇನ್ನೂ ಹೆದರಿಸೋದು, ಅದು ಹೆದರಿದಾಗಿ ಅವರ ಹಾರ್ಟ್ನ ಗತಿ ಹೆಚ್ಚಾಗ್ತದೆ, ಇನ್ನೂ ಹೃದಯದ ಮೇಲೆ ಲೋಡ್ ಬೀಳ್ತದೆ. ಸೊ ಇದ್ದ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಯಾರು ಇದ್ದೀರ ಅವರೊಟ್ಟಿಗೆ ಅವರು ಫಸ್ಟ್ ಕೆಲಸ ಮಾಡೋದು ಸ್ವಂತ ಏನು ಹೇಳ್ತೀರ ಕಾಮ್ನೆಸ್, ಅಂದರೆ ಸ್ವಂತವಾಗಿ ನಮ್ಮ ಆ್ಯಂಗ್ಸೈಟಿಯನ್ನು ಕಂಟ್ರೋಲ್ ಮಾಡಿಕೊಂಡು ಅವರಿಗೆ ಕೂಡ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳಿಸಿ ಅವರಿಗೆ ಏನು ಕೊಡಬೇಡಿ. ಅಂದರೆ ಕೆಲವೊಮ್ಮೆ ಕೆಲವರ ವಿಚಾರ ಹೇಳ್ತದೆ, ನಾ ಹೇಳಿದಾಗ ಶುಗರ್ ಕಮ್ಮಿ ಆಗಿದೆ, ಡಯಾಬಿಟಿಕ್ ಪೇಷಂಟ್ ಆದರೆ ಓಕೆ ನಾ ಒಪ್ತೇನೆ ಶುಗರ್ ಕಮ್ಮಿ ಆಗೋ ಚಾನ್ಸ್ ಉಂಟು. ಡಯಾಬಿಟಿಕ್ ಅಲ್ಲ, ಸಡನ್ಲಿ ಹೇಳ್ದು ಅವರು ಇವತ್ತು ಊಟ ಮಾಡಲಿಲ್ಲ, ಶುಗರ್ ಕಮ್ಮಿ, ಶುಗರ್ ಕೊಡ್ತಾ ಇರೋದು ಅಥವಾ ಬಿ ಪಿ ಕಮ್ಮಿ ಆಯಿತು, ಉಪ್ಪು ನೀರು ಹಾಕ್ತಾ ಇರೋದು, ಅದು ಮಾಡಬೇಡಿ. ಯಾಕೆಂದರೆ ಕೆಲವೊಮ್ಮೆ ಹಾರ್ಟ್ ಪೇಷಂಟ್ಗೆ ಸಡನ್ಲಿ ಸ್ವಲ್ಪ ಪ್ರಜ್ಞೆ ಕಡಿಮೆ ಆಗ್ತಾ ಹೋಗುವಾಗ ನಾವು ಇದೆಲ್ಲ ಕೊಟ್ಟರೆ ಅದೆಲ್ಲ ಶ್ವಾಸಕೋಶಕ್ಕೆ ಹೋಗಿ ಅದು ಆಸ್ಪಿರೇಷನ್ ಆಗಿ ಅದರಿಂದ ಪ್ರಾಬ್ಲಮ್ ಆಗ್ಬೋದು. ಸೊ ಬೇಸಿಕಲಿ ಏನು ಕೊಡದೆ ಅವರನ್ನು ಶಾಂತ ಇಟ್ಕೊಂಡು, ಒಂದು ವೇಳೆ ಕೊಡಲೇಬೇಕಂತಿದ್ರೆ ಕೆಲವೊಮ್ಮೆ ಮನೆಯಲ್ಲಿ ಕೆಲವರದ್ದು ಎಕೋಸ್ಪಿರಿನ್ ಟ್ಯಾಬ್ಲೆಟ್ ಇರ್ತದೆ. ಎಕೋಸ್ಪಿರಿನ್ ಅಂತ ಅದು ಇದರ ಕೆಲಸ ಏನಂದರೆ ರಕ್ತದ ಏನು ತೆಳು ಮಾಡೋದು, ಅಂದರೆ
ತಿಕ್ನೆಸ್ ಅನ್ನು ಕಡಿಮೆ ಮಾಡೋದು, ಸೊ ದ್ಯಾಟ್ ಆ ಬ್ಲಾಕೇಜ್ ಪ್ರಿವೆಂಟ್ ಮಾಡ್ತದೆ, ಅದು ಅದರ ಕೆಲಸ. ಮತ್ತೊಂದು ಸಾರ್ಬಿಟ್ರೇಟ್ ಅಂತ ಟ್ಯಾಬ್ಲೆಟ್ ಬರ್ತದೆ, ಇದು ರಕ್ತವಾಹಿನಿಯನ್ನು ಓಪನ್ ಮಾಡ್ತದೆ, ಅಂದರೆ ಅದು ಬ್ಲಾಕೇಜ್ ಅಂತ ತೆಗೆಯೋದಲ್ಲ, ಸ್ವಲ್ಪ ಮಟ್ಟಿಗೆ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ಟ್ಯಾಬ್ಲೆಟ್ಸ್ ಕೊಡಬಹುದು, ಅದರಲ್ಲೂ ಕೆಲವು ಹಾರ್ಟ್ ಅಟ್ಯಾಕ್ ಆದವರು ಕೊಡಬಾರ್ದಂತ ಉಂಟು, ಬಟ್ ನಿಮಗೆ ಅದು ಮನೇಲಿ ಕುಳಿತುಕೊಂಡು ಆ ಡಿಸಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಕೊಡೋದ್ರಲ್ಲೇನು ತಪ್ಪಿಲ್ಲ, ಒಂದು ಟ್ಯಾಬ್ಲೆಟ್ ಕೊಡೋದ್ರೇನು ತಪ್ಪಿಲ್ಲ, ಸೊ ಯು ಕ್ಯಾನ್ ಗಿವ್ ದ್ಯಾಟ್. ಮತ್ತು ಇಮಿಡಿಯೇಟ್ಲಿ ಅವರನ್ನು ಆದಷ್ಟು ಬೇಗ ಹತ್ತಿರದ ಯಾವುದೇ ಹಾಸ್ಪಿಟಲ್ ಫೆಸಿಲಿಟಿ ಇದ್ದಲ್ಲಿ ನೀವು ಶಿಫ್ಟ್ ಮಾಡೋದು ನೋಡಬೇಕು, ಅದು ಮಾಡ್ಕೊಳ್ಬೋದು. ಇದು ಸ್ವಲ್ಪ ಎಚ್ಚರ ಇದ್ದ ಪೇಷಂಟಿಗೆ. ಈಗ ಕೆಲವು ಸಿನಾರಿಯೋ ಇರ್ತದೆ, ಆ ಪೇಷಂಟ್ ಮಾತಾಡ್ತಾ ಇದ್ದಾರೆ, ಸಡನ್ಲಿ ಎದೆ ಹಿಡಿದು ನೋವಾಯ್ತಂದು ಬಿದ್ದುಬಿಡ್ತಾರೆ, ಪ್ರಜ್ಞೆ ಹೋಗ್ತದೆ. ಸೊ ಆಗ ಏನು ಮಾಡಬೇಕು? ಆಗ ನಾವು ಅವರಿಗೆ ಮಾತ್ರೆ ಕೊಡೋದು ಅಥವಾ ಸಮಾಧಾನ ಮಾಡಲಿಕ್ಕೆ ಅಂತೂ ಆಗೋದಿಲ್ಲ. ಅವರನ್ನು ಕಂಫರ್ಟೇಬಲ್ ಆಗಿ ಫಸ್ಟ್ ಥಿಂಗ್ ಕಂಫರ್ಟೇಬಲ್ ಆಗಿ ಅವ್ರ ನೆಲದಲ್ಲಿ ಮಲಗಿಸಿ ಇಮಿಡಿಯೇಟ್ಲಿ 108 ಆ್ಯಂಬುಲೆನ್ಸ್, ಯಾವುದೇ ಆ್ಯಂಬುಲೆನ್ಸ್ ಸರ್ವಿಸ್ ಅರ್ಜೆಂಟಾಗಿ ಕಾಲ್ ಮಾಡಿ, ಅಥವಾ ನಿಮ್ಮ ವಾಹನ ಏನು ರೆಡಿ ಇದ್ದರೆ ಅದಕ್ಕಿಂತ ಬೆಟರ್ ಆ್ಯಂಬುಲೆನ್ಸ್ ಸರ್ವಿಸನ್ನು ರೆಡಿ ಮಾಡೋದು. ಯಾಕೆಂದರೆ ಅದರಲ್ಲಿ ಒಬ್ಬರು ಟೆಕ್ನಿಷಿಯನ್ ಇರ್ತಾರೆ ಹೂ ಆರ್ ಟ್ರೈನ್ಡ್ ಫಾರ್ ದೀಸ್ ಥಿಂಗ್ಸ್, ಅದು ಫೆಸಿಲಿಟಿ ಇಲ್ಲದಿದ್ದರೆ ಸ್ವಂತ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡ್ಬೋದು. ಅಷ್ಟರ ತನಕ ಈ ವೆಹಿಕಲ್ ರೆಡಿ ಆಗೋ ತನಕ ಅವರ ಹತ್ತಿರ ಹೋಗಿ ನಾವು ಅವರ ಈ ಇಲ್ಲಿ ಒಂದು ಕ್ಯಾರೋಟಿಡ್ ಆರ್ಟ್ರಿ ಅಂತ ಹೇಳ್ತೇವೆ, ಕ್ಯಾರೋಟಿಡ್ ಆರ್ಟ್ರಿ ಅಂತ ಅಂದರೆ ಇಲ್ಲಿ ನಾವು ಇಲ್ಲಿ ಕೈಯಲ್ಲಿ ಚೆಕ್ ಮಾಡೋದು ಆ ಮೂಮೆಂಟಲ್ಲಿ ನಮಗೆ ಮೋಸ್ಟ್ಲಿ ನಾಡಿ ಬಡಿತ ಸಿಗದೇ ಇರ್ಬೋದು. ಯಾಕೆಂದರೆ ಬಿ ಪಿ ತುಂಬ ಬ್ಲಡ್ ರಕ್ತದೊತ್ತಡ ತುಂಬಾ ಕಮ್ಮಿ ಆಗಿದ್ದರೆ ಈ ನಾಡಿ ಬಡಿತ ನಮಗೆ ಸಿಗುವುದಿಲ್ಲ. ಆಗ ನಾವೇನು ವಿಚಾರ ಮಾಡ್ತೇವೆ, ಇಲ್ಲ ಹಾರ್ಟ್ ಸ್ಟಾಪ್ ಆಗಿಬಿಟ್ಟಿದೆ, ಇನ್ನು ಈ ರೋಗಿ ಜೀವಂತ ಇಲ್ಲ ಅಂತ. ಬಟ್ ಕೆಲವೊಮ್ಮೆ ಇಲ್ಲಿ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಸ್ವಲ್ಪ ಬಡಿತ ಇದ್ದರೂ ಕೂಡ ಅವ್ರದ್ದು ಹಾರ್ಟ್ ಇನ್ನೂ ಕೆಲಸ ಮಾಡ್ತಾರೆ. ಸೊ ನಾವು ಆದಷ್ಟು ಬೇಗನೆ ಅವರನ್ನು ಶಿಫ್ಟ್ ಮಾಡಿದರೆ ಆ್ಯಂಜಿಯೋಗ್ರಾಮು ಏನು ಮಾಡಲಿಕ್ಕಾದರೆ ನಾವು ಅವರನ್ನು ಉಳಿಸುವ ಚಾನ್ಸ್ ಹೆಚ್ಚು, ಮತ್ತು ಅವರು ಉಳಿದ ಮೇಲೆ ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಕಮ್ಮಿ ಇರ್ತದೆ. ಒಂದು ವೇಳೆ ನಾವು ಇಲ್ಲಿ ಚೆಕ್ ಮಾಡುವಾಗ ಕೂಡ ಇಲ್ಲಿ ಕೂಡ ಬಡಿತ ಕಾಣ್ತಾ ಇಲ್ಲ. ಇಲ್ಲಿ ಚೆಕ್ ಮಾಡೋದು ಹೇಗೆ ಅಂದರೆ ನಾವು ಕುತ್ತಿಗೆ ಸೆಂಟ್ರಿಂದ ಒಂದು 2 ಸೆಂಟಿಮೀಟರ್ ಸೈಡ್, ಇಲ್ಲಿ 2 ಸೈಡಲ್ಲಿ ಉಂಟು, ಯು ಕ್ಯಾನ್ ಚೆಕ್ ಇನ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, 2 ಸೆಂಟಿಮೀಟರ್ ಸೈಡ್ ಬಂದರೆ ಇಲ್ಲಿ ನಮಗೆ ಒಂದು ಪಲ್ಸ್ ಫೀಲ್ ಆಗ್ತದೆ, ಅದು ಕ್ಯಾರೋಟಿಡ್ ಪಲ್ಸ್. ಅದು ಇಲ್ಲ, ಅದು 10 ಸೆಕೆಂಡ್ ನೋಡಿದರೆ ಅದು ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡೋದಲ್ಲ, ಒಂದು 10 ಸೆಕೆಂಡ್ ನೋಡಿ ಪಲ್ಸ್ ಇಲ್ಲ ಅಂತ ಆದ ಕೂಡಲೇ ಐ ಥಿಂಕ್ ಮೊದಲು ಈ ಶೋಲ್ಲಿ ಆಗಿರ್ಬೋದು ಕೋರ್ಸ್ ಆಫ್ ಬಿ ಎಲ್ ಎಸ್ ಅಂತ ಹೇಳ್ತೇವೆ ನಾವು, ಸಿ ಪಿ ಆರ್ ಎಲ್ಲ ಸ್ಟಾರ್ಟ್ ಮಾಡೋದು. ಸ್ಟೆಪ್ಸ್ ಏನಂದರೆ ನಾವು ಪಲ್ಸ್ ಚೆಕ್ ಮಾಡ್ತೇವೆ, ಅದೇ ಸಮಯದಲ್ಲಿ ಅವರ ಎದೆ ಮೂಮೆಂಟ್ ಆಗ್ತಾ ಉಂಟಾ ಇಲ್ಲ ನೋಡಬೇಕು. ಅದು ಮೂಮೆಂಟ್ ಆಗೋದಿಲ್ಲ ಅಂದರೆ ಹಾರ್ಟು ಸ್ಟಾಪ್ ಆಗಿದೆ, ಅವರ ಶ್ವಾಸ ತೆಗೊಳ್ಳೋ ಕೆಪಾಸಿಟಿ ಕೂಡ ಸ್ಟಾಪ್ ಆಗಿದೆ. ಸೊ ಇಮಿಡಿಯೇಟ್ಲಿ 108 ಆಕ್ಟಿವೇಟ್, 108 ಆ್ಯಂಬುಲೆನ್ಸ್ ಅವ್ರ ನಿಯರೆಸ್ಟ್ ಆ್ಯಂಬುಲೆನ್ಸ್ ಆಕ್ಟಿವೇಟ್ ಮಾಡಬೇಕು. ಅವರ ಈ ಕೆನ್ನೆ ಏನು ಹೇಳ್ತಾ ಇದ್ದು ಚಿನ್ ಇದನ್ನು ಸ್ವಲ್ಪ ಮೇಲ್ ಮಾಡಬೇಕು. ಯಾಕಂದರೆ ಪೇಷಂಟ್ ಪ್ರಜ್ಞೆ ಹೋದಾಗ ಅವರ ಅಂಗಗಳೆಲ್ಲ ವೀಕ್ ಲೂಸ್ ಆಗಿ ಹೋಗ್ತದೆ, ಸೊ ಈ ನಾಲಿಗೆ ಹಿಂದ್ಗಡೆ ಹೋಗಿ ಈ ಶ್ವಾಸನಾಳ ಬ್ಲಾಕ್ ಆಗ್ತದೆ. ಸೊ ಇದನ್ನು ಸ್ವಲ್ಪ ಎತ್ಬಿಟ್ರೆ ಈ ನಾಲಿಗೆ ಸ್ವಲ್ಪ ಪುಲ್ ಆಗೋಗ್ತದೆ, ಅಂದರೆ ಎಳ್ದೋಗ್ತದೆ. ಸೊ ಅದು ಇಲ್ಲಿ ಶ್ವಾಸನಾಳಕ್ಕೆ ಬ್ಲಾಕ್ ಮಾಡೋದಿಲ್ಲ. ಸೊ ಒಬ್ಬರು ಯಾರದಿದ್ದರೆ ಅದನ್ನು ಸ್ವಲ್ಪ ಈಗ ಎತ್ತಿಡಬೇಕು, ಮತ್ತೊಬ್ಬರು ನಮ್ಮ ಈ ಎದೆಯ ಲೆಫ್ಟ್ ಸೈಡಲ್ಲಿ ಈ ನಿಪ್ಪಲ್ ಏರಿಯಾ ಹೇಳ್ತೇವೆ ಆ ಏರಿಯಾದಿಂದ ಸ್ವಲ್ಪ ಎದೆ ಸೆಂಟ್ರಿಗೆ ಬಂದು ಅಲ್ಲಿ ಕೈ ಇಟ್ಕೊಂಡು ಪ್ರೆಷರ್ ಕೊಡಬೇಕು. ಒಂದು 30 ಸಲ ಪ್ರೆಷರ್ ಕೊಟ್ಟ ಮೇಲೆ ಇನ್ನೊಬ್ಬರು ಅವರ ಬಾಯಿಗೆ ಶ್ವಾಸ ಕೊಡಬೇಕು, ಒಂದು 2 ಸಲ ಶ್ವಾಸ ಕೊಡಬೇಕು. ಇದು ಒಂದು ತುರ್ತು ಚಿಕಿತ್ಸೆ ಟೀಮ್ ಬರುವ ತನಕ ಅಥವಾ ಯಾವುದೇ ಆಂಬ್ಯುಲೆನ್ಸ್ ಬರೋ ತನಕ ಮಾಡ್ಬೋದು. ಕೆಲವೊಮ್ಮೆ ಈ 1-2 ಸಲ ಹೀಗೆ ಪ್ರೆಷರ್ ಕೊಟ್ಟಾಗ ಕೂಡ ಹಾರ್ಟ್ ರೀಸ್ಟಾರ್ಟ್ ಆಗ್ಬೋದು. ಇದು ತುಂಬಾ ಇಂಪಾರ್ಟೆಂಟ್, ಯಾಕೆಂದರೆ ತುಂಬ ಜನರ ಆಲೋಚನೆ ಏನಂತ ಇಲ್ಲಿ ಬಡಿತ ಎಲ್ಲರಿಗೂ ಗೊತ್ತಿಲ್ಲ ಇಲ್ಲಿ ನೋಡ್ಲಿಕ್ಕೆ ಉಂಟಂತೆ. ಕೆಲವೊಮ್ಮೆ ಸರಿಯಾಗಿ ನೋಡೋದಿಲ್ಲ, ಅದು ವಿಷಯ ಬೇರೆ. ಕೆಲವೊಮ್ಮೆ ನೋಡಿದ್ರೂ ಕೂಡ ಪಲ್ಸ್ ಇಲ್ಲ, ಇನ್ನು ಏನು ಮಾಡಲಿಕ್ಕಿಲ್ಲ ಅಂತ ಬಿಟ್ಬಿಡ್ತಾರೆ. ಕೆಲವೊಮ್ಮೆ ಆ ಒಂದು ಮೂಮೆಂಟಲ್ಲಿ 2-3 ಸಲ ಈ ಕಂಪ್ರೆಷನ್ ಕೊಟ್ಟ ಕೂಡಲೇ ಕೂಡ ಹಾರ್ಟ್ ರೀಸ್ಟಾರ್ಟ್ ಆಗ್ಬೋದು. ಬಟ್ ಮೇನ್ ಟ್ರೀಟ್ಮೆಂಟ್ ವಿಲ್ ಬಿ ಇನ್ ದ ಹಾಸ್ಪಿಟಲ್ ಓನ್ಲಿ, ಬಟ್ ಇದು ಮಾಡಿದರೆ ನಾವೊಂದು ಅವರಿಗೆ ದೊಡ್ಡ ಉಪಕಾರ ಮಾಡಿದ್ದೇವೆ, ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಡಾಕ್ಟರ್ ಅವರ ಕೆಲಸ ಅಂತೂ ಮಾಡ್ತಾರೆ. ಸೊ ಈ 2 ವ್ಯತ್ಯಾಸಗಳು ಎಲ್ಲರಿಗೂ ಗೊತ್ತಿರಬೇಕಾದ ವಿಷಯ. ಸೊ ಇಷ್ಟು ಮನೆಯಲ್ಲಿ ಮಾಡ್ಬೋದು. ಶಿಫ್ಟಿಂಗ್ ಮಾಡುವಾಗ ಕೂಡ ಪ್ರಿಫರೇಬ್ಲಿ ಅರ್ಜೆಂಟ್ ಮಾಡುವುದಕ್ಕಿಂತ ಬೆಟರ್ ಒಂದು ಆ್ಯಂಬುಲೆನ್ಸ್ ಹತ್ತಿರದಲ್ಲಿದ್ದರೆ ಅವರನ್ನು ಅರೇಂಜ್ ಮಾಡ್ಕೊಂಡು ಶಿಫ್ಟ್ ಮಾಡಿದ್ರೆ ಒಳ್ಳೇದು. ಯಾಕೆಂದರೆ ಕಾರಲ್ಲಿ ಕುತ್ಕೊಳ್ಳುವಾಗ ಎತ್ತುವಾಗ ಕೂಡ ಆ ಸ್ಟ್ರೆಸ್ ಆಗ್ತದೆ, ಅದರಿಂದಾಗಿ ಕೂಡ ಒಮ್ಮೆಲೆ ಹಾರ್ಟಿಗೆ ಪುನಃ ಲೋಡ್ ಆಗ್ತದೆ, ನಾವು ಎತ್ತುವಾಗ ಪ್ರೆಷರ್ ಬೀಳ್ತದೆ ಅವರಿಗೆ ಕೂಡ. ಸೊ ಅದರಿಂದಾಗಿ ಕೂಡ ಹಾರ್ಟ್ ಪುನಃ ಸ್ಟಾಪ್ ಆಗೋ ಚಾನ್ಸ್ ಇರ್ತದೆ. ಸೊ ಆದಷ್ಟು ನಮ್ಮ ಹತ್ರ ಇರುವ ಯಾವುದೇ ಆ್ಯಂಬುಲೆನ್ಸ್ ಸರ್ವಿಸ 108 ಅದನ್ನು ಉಪಯೋಗ ಮಾಡ್ಕೊಳ್ಳಿ ನೋಡಿ. ಅದೇ ಕೆಲವೊಮ್ಮೆ ತುಂಬಾ ಒಳಗಡೆ ಇರ್ತದೆ ಮನೆಗಳು, ಅಲ್ಲಿ ಆ್ಯಂಬುಲೆನ್ಸ್ ರೀಚ್ ಆಗಲಿಕ್ಕೆ ಆಗೋದಿಲ್ಲ, ಅಥವಾ ಅವ್ರ ಹತ್ರ ಪರ್ಸನಲ್ ವೆಹಿಕಲ್ ಇರ್ಬೋದು. ಸೊ ಆ ರೀತಿಯಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ಆ್ಯಂಬುಲೆನ್ಸನ್ನು ಎಲ್ಲಿಯಾದರೂ ಹತ್ತಿರದ ಲೊಕೇಶನ್ಗೆ ಬರುವಾಗ ಮಾಡಿ ಆ ವೆಹಿಕಲಲ್ಲಿ ಶಿಫ್ಟ್ ಮಾಡಿ, ಬೆಟರ್ ಟು ಶಿಫ್ಟ್ ಇನ್ ಆ್ಯಂಬುಲೆನ್ಸ್. ಯಾಕೆ ಸ್ವಲ್ಪ ಪೇಷಂಟ್ ಕಂಫರ್ಟೇಬಲ್ ಆಗಿರ್ಬೋದು, ಮತ್ತೊಬ್ಬರು ಅಲ್ಲಿ ಮೆಡಿಕಲ್ ಟೆಕ್ನಿಷಿಯನ್ ಒಬ್ಬರು ನೋಡ್ಕೊಳ್ತಾರೆ ಅವರನ್ನು. ಸೊ ನಾವೆಲ್ಲ ಮಾಡಿದ್ಮೇಲೆ ಅದೆಲ್ಲ ಸರಿಯಾಗಿ ಆದರೆ ಒಳ್ಳೆಯದು, ಖಾಲಿ ಒಂದು ಸ್ಟಾರ್ಟಿಂಗಲ್ಲೆಲ್ಲ ಮಾಡಿ ಮತ್ತು ಅಂತಿಮವಾಗಿ ನಾವು ಮಾಡಿ ತಪ್ಪಾಗಿಬಿಟ್ರೆ ಆ ರೋಗಿಗೆ ನಾವು ಮಾಡಿದಷ್ಟು
ಉಪಕಾರ ಆಗುತ್ತೆ. ಅದೇ ರೀತಿ ಹೃದಯಾಘಾತದ ನಂತರದ ತೊಡಕುಗಳು ಯಾವುದೆಲ್ಲ ಮತ್ತೆ ಅದನ್ನ ಹೇಗೆ ಗುರುತಿಸುವುದಂತ? ಇಷ್ಟರವರೆಗೆ ನಾವು ಹೃದಯಾಘಾತ ಆದ್ರೆ ಏನ್ ಮಾಡ್ಬೇಕು, ಯಾವ್ದೆಲ್ಲ ಆಗದಾಗೆ ನೋಡ್ಕೊಳ್ಳುವ, ಅದರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಹೃದಯಾಘಾತ ಆದ ನಂತರ ಕೂಡ ಒಂದ್ ವೇಳೆ ನಾವು ಹಾಸ್ಪಿಟಲ್ ಅಲ್ಲಿ ನಡೆಸುವಂತ ಟ್ರೀಟ್ಮೆಂಟ್ಗಳಲ್ಲಿ ಪೇಷಂಟ್ ಬಂದ ಕೂಡಲೇ ಸ್ಕ್ಯಾನ್ ಮಾಡ್ತೇವೆ, ಓಕೆ ಹಾರ್ಟ್ ಅಟ್ಯಾಕ್ ಕನ್ಫರ್ಮ್ ಆಯಿತು, ಅದು ಕೂಡಲೇ ನಾವು ಹೇಳ್ತೇವೆ ಆ್ಯಂಜಿಯೋಗ್ರಾಮ್ ಮಾಡಿದ್ರೆ ಒಳ್ಳೆ ಆ್ಯಂಜಿಯೋಗ್ರಾಮ್ ಮಾಡಿದ್ವಿ, ಆ್ಯಂಜಿಯೋಗ್ರಾಮಲ್ಲಿ ಬ್ಲಾಕೇಜ್ ಕಂಡು ಬಂತು, ಒಂದಿಷ್ಟು ಪರ್ಸೆಂಟೇಜ್ ಬ್ಲಾಕೇಜ್ ಉಂಟು, ಸ್ಟೆಂಟ್ ಆಗಬೇಕಂತ ಆಯಿತು. ಅಂದರೆ ನಾವು ರೋಡ್ ಬ್ಲಾಕ್ ಅಂತ ತೆಗಿಲಿಕ್ಕೆ ತೆಗೆದೆವು, ಒಂದು ರೋಡ್ ಬ್ಲಾಕ್ ಕ್ಲಿಯರ್ ಆಗಲಿಕ್ಕೆ ಒಂದು ಅದಕ್ಕೊಂದು ದೊಡ್ಡ ಒಂದು ಸ್ಟೆಂಟ್ ಅಂದರೆ ಓಪನಿಂಗ್ ಟೈಪ್ ಇಟ್ಟು ಬಿಡ್ತೇವೆ. ಇದೆಲ್ಲ ಮಾಡಿದ್ಮೇಲೆ ನಾರ್ಮಲ್ ವಿಚಾರ ಏನಿರ್ತಂದರೆ ಆಯಿತು ಬ್ಲಾಕ್ ಹೋಯ್ತಂದ್ರೆ ಇನ್ನೇನು ಆಗಲಿಕ್ಕಿಲ್ಲ. ಬಟ್ ಆ ಹೇಳಿದಾಗೆ ಒಮ್ಮೆ ಹಾರ್ಟ್ ಬ್ಲಾಕ್ ಆದಮೇಲೆ ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ, ಹಾರ್ಟ್ ಹೃದಯ ಡ್ಯಾಮೇಜ್ ಆಗಿರ್ತದೆ, ಅದು ರಿಕವರಿ ಆಗಲಿಕ್ಕೆ ತುಂಬಾನೇ ಕಷ್ಟ. 100% ರಿಕವರಿ ಅಂತ ಆಗೋದಿಲ್ಲ, ಮೇ ಬಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರೆ ಕೂಡ 90% ಅಂತ ಆಗ್ಬೋದು. ಸೊ ಆ 10% ಹಾರ್ಟ್ ವೀಕ್ ಆಗ್ತದೆ, ಅದರಿಂದಾಗಿ ಪದೇ ಪದೇ ಅವರಿಗೆ ಒಂದು ಶ್ವಾಸದ ಪ್ರಾಬ್ಲಮ್ ಬರುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ನಾವು ಹೇಳ್ತೇವೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಅಥವಾ ಹೃದಯಾಘಾತ ಆದಮೇಲೆ ಎಷ್ಟು ಸ್ಟ್ರೆಸ್ ತಗೊಳ್ಬಾರ್ದು, ಹೆಚ್ಚು ಭಾರ ಕೆಲಸ ಮಾಡಬಾರ್ದು, ಈವನ್ ಎಕ್ಸಸೈಸ್ ಮಾಡೋದು ಆದರೂ ಕೆಲವು ರೀತಿ ಎಕ್ಸಸೈಸ್ಗಳು ಮಾತ್ರ ಮಾಡ್ಬೋದು, ಜಿಮ್ಮಿಗೆ ಹೋಗಿ ಹೆಚ್ಚು ಭಾರ ವಸ್ತುಗಳು ಎತ್ತಬಾರ್ದು, ಇದೆಲ್ಲ ಹೇಳ್ತೇವೆ. ಯಾಕೆಂದರೆ ಲೋಡ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಆ ಲೋಡ್ ಬಿದ್ದ ಕೂಡಲೇ ಹಾರ್ಟ್ ವೀಕ್ ಆಗ್ತದೆ, ಸಡನ್ಲಿ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆಗಿ ಹಾರ್ಟ್ ಫೇಲ್ ಅಂತ ಹೇಳ್ತೇವೆ ನಾವು. ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಹಾರ್ಟ್ ಫೇಲ್ ಆಗೋದು. ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ ಆಲ್ರೆಡಿ, ಇದು ಹಾರ್ಟ್ ಫೇಲ್ ಆಗುದು. ಇದರಿಂದಾಗಿ ಪಂಪಿಂಗ್ ಕೆಪಾಸಿಟಿ ಇಲ್ಲದ ಕಾರಣ ಈ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡವ್ರಿಗೆ ಶ್ವಾಸ ತಗೊಳ್ಳಿ ಕಷ್ಟ ಆಗೋದು. ಇದು ಒನ್ ಆಫ್ ದ ಕಾಂಪ್ಲಿಕೇಶನ್. ಅಂಥ ಪರಿಸ್ಥಿತಿ ಬಂದರೆ ಮನೆಯಲ್ಲಿ ಹೆಚ್ಚು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಅವ್ರ ರೆಗ್ಯುಲರ್ ಮೆಡಿಕೇಷನ್ ಅವ್ರು ತಗೊಳ್ಳುವ ಹಾಗೆ ನೋಡ್ಕೊಳ್ಬೇಕು. ಹೆಚ್ಚು ನೀರು ಕುಡಿಬಾರ್ದು, ಹೆಚ್ಚು ಉಪ್ಪಿನ ಪದಾರ್ಥಗಳು ತಿನ್ನಬಾರ್ದು, ಶುಗರ್ ಪೇಷಂಟಿಗೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಹೀಗೆ ಅಂದರೆ ಕೆಲವು ಪೇಷಂಟ್ಸಿಗೆ ಹಾರ್ಟ್ ಅಟ್ಯಾಕ್ ಆದ ನಂತರ ಸ್ವಲ್ಪ ವಾಕ್ ಮಾಡಿದ ಮೇಲೆ ಶ್ವಾಸ ತಗೊಳ್ಳಿ ಕಷ್ಟ ಆಗ್ತದೆ, ಅದು ಎಕ್ಸೆಪ್ಟೆಡ್. ಬಟ್ ಅದೇ ಪೇಷಂಟ್ ಒಂದು ವಾರ ನಂತರ ಒಂದು ಎರಡು ಹೆಜ್ಜೆ ಹಾಕಿದರೂ ಶ್ವಾಸದ ಪ್ರಾಬ್ಲಮ್ ಬರ್ತಾ ಉಂಟಂದರೆ ಅವರಿಗೆ ಆ ಹಾರ್ಟ್ ವೀಕ್ನೆಸ್ ಹೆಚ್ಚಾಗ್ತಾ ಉಂಟಂತ ಅರ್ಥ. ಈ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಕಾಲಲ್ಲಿ ಬಾವು ಬರಲಿಕ್ಕೆ ಶುರುವಾಯಿತು, ಮೂತ್ರ ಹೋಗೋದು ಕಡಿಮೆ ಆಯಿತು, ಇದರ ಅರ್ಥ ಹಾರ್ಟ್ ಪಂಪಿಂಗ್ ಇನ್ನೂ ವೀಕ್ ಆಗ್ತಾನೆ ಹೋಗ್ತಾ, ಹಾರ್ಟ್ ಪಂಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನೀವು ತುರಂತಾಗಿ ಹಾಸ್ಪಿಟ್ಲ್ ಹೋಗಬೇಕು. ಒಂದು ವೇಳೆ ನಿಮ್ಮ ಹಾರ್ಟ್ನ ಡಾಕ್ಟರ್ ಹೇಳಿರ್ಬೋದು ಒಂದು ವಾರ ಒಂದು ತಿಂಗಳ ನಂತರ ಬನ್ನಿ, ಎರಡು ತಿಂಗಳ ನಂತರ ಬನ್ನಿ, ಒಪ್ಪಿಗೆ. ಅದಂದರೆ ನಾರ್ಮಲ್ ಸಿಚುವೇಶನಲ್ಲಿ ಎರಡು ತಿಂಗಳ ನಂತರ ಬಂದು ವಿಸಿಟ್ ಮಾಡ್ಬೋದು. ಬಟ್ ಈ ಲಕ್ಷಣಗಳು ಬರಲಿಕ್ಕೆ ಶುರುವಾಯಿತು, ಅವರಿಗೆ ಶ್ವಾಸದ ಪ್ರಾಬ್ಲಮ್ ಬರ್ತಾ ಉಂಟು, ಕಾಲಲ್ಲಿ ಊದು ಬರ್ತಾ ಉಂಟು, ರಾತ್ರಿ ಮಲಗುವಾಗ ಶ್ವಾಸ ತಗೊಳ್ಳಿ ಕಷ್ಟ ಆಗ್ತಾ ಉಂಟು, ನಡೆಯುವಾಗ ಒಂದೆರಡು ಹೆಜ್ಜೆ ಇಟ್ಟುಕೊಳ್ಳು ಶ್ವಾಸ ತಗೊಳ್ಳಿ ಕಷ್ಟ ಆಗ್ತಾ ಉಂಟು. ಇಂಥ ಲಕ್ಷಣಗಳು ಬರುವಾಗ ಅದರ ಅರ್ಥ ಹಾರ್ಟ್ ವೀಕ್ ಆಗ್ತಾ ಉಂಟು. ಸ್ಟೆಂಟ್ ವರ್ಕ್ ಆಗ್ತಿರ್ಬೋದು, ಬಟ್ ಹಾರ್ಟ್ ಆಲ್ರೆಡಿ ವೀಕ್ ಆಗಿದೆ, ಅದಕ್ಕೆ ಏನಾದ್ರು ತುರ್ತಾಗಿ ಮಾಡಬೇಕು, ಇಲ್ಲದ್ರೆ ಅದರಿಂದಾಗಿ ಹಾರ್ಟ್ ಪುನಃ ಸ್ಟಾಪ್ ಆಗೋ ಚಾನ್ಸ್ ಉಂಟು. ಓಕೆ. ಸೊ ಕೆಲವೊಮ್ಮೆ ಜನರು ಹೇಳ್ತಾರೆ ನಮಗೆ ಡಾಕ್ಟರ್ ಹೇಳಿದ ಎರಡು ತಿಂಗಳ ನಂತರ ಬರಲಿಕ್ಕೆ, ನಾನು ಅದಕ್ಕಾಗಿ ಕಾದಿದ್ದೆ. ಹಾಗೆ ಅಲ್ಲ, ಈ ಲಕ್ಷಣಗಳು ಬಂದ ಕೂಡಲೇ ನಿಮ್ಮ ಕಾರ್ಡಿಯೋಲಜಿಸ್ಟ್ ಅಥವಾ ಹತ್ತಿರದ ಯಾವುದೇ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಬೋದು. ಓಕೆ. ಮತ್ತೆ ಕೆಲವೊಮ್ಮೆ ಹಾರ್ಟ್ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಪುನಃ ಚೆಸ್ಟ್ ಪೇನ್ ಬರ್ಬೋದು. ಸೊ ಆಗ ಕೆಲವರ ವಿಚಾರ ಇರ್ತದಿಲ್ಲ ಇದು ಗ್ಯಾಸ್ಟ್ರೈಟ್, ಈಗ ಆಲ್ರೆಡಿ ಸ್ಟೆಂಟ್ ಆಗಿ ಆಗಿದೆ ನನಗೆ, ಈಗ ಬ್ಲಾಕ್ ಆಗ್ತದೆ. ಇಲ್ಲ, ಒಂದು ವೇಳೆ ಇದೆಲ್ಲ ಟ್ರೀಟ್ಮೆಂಟ್ ಆದ ನಂತರ ಕೂಡ ಪೇನ್ ಬಂತು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ರೆ ಅದರ ನಂತರ ಕೂಡ ಪೇನ್ ನಿಲ್ತೇ ಇಲ್ಲ. ಸೊ ನೀವು ರಿಪೀಟ್ ಚೆಕ್ ಮಾಡಿಸ್ಕೊಳ್ಳೇಬೇಕು. ಕೆಲವೊಮ್ಮೆ ರೀಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ, ಕಡಿಮೆ ಬಟ್ ಚಾನ್ಸ್ ಇರ್ತದೆ. ಮತ್ತು ಕೆಲವು ಲಕ್ಷಣಗಳಲ್ಲಿ ಹಾರ್ಟ್ ವೀಕ್ನೆಸ್ ಆದ ಕಾರಣ ಈ ಹಾರ್ಟ್ನ ಒಳಗಡೆ ಕ್ಲಾಟ್ಸ್ ನಿಂತು ಈ ಕ್ಲಾಟ್ ರಕ್ತವಾಹಿನಿ ಹತ್ರ ಬ್ರೇನಿಗೆ ಹೋಗಿ ಸ್ಟ್ರೋಕ್ ಆಗುವ ಚಾನ್ಸ್ ಇರ್ತದೆ. ಓಕೆ. ಸೊ ಹಾರ್ಟ್ ಅಟ್ಯಾಕ್ ಆದವನು ಸಡನ್ಲಿ ಒಂದ್ಸಲ ಈ ಕೈ ವೀಕ್ನೆಸ್ ಆಗ್ತೊಂಡು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಸೊ ಇದೆಲ್ಲ ಲಕ್ಷಣಗಳು ಸ್ಟ್ರೋಕ್ ಇದು. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಗೇನ್ ಆಲ್ ದ ಮೆಡಿಕೇಶನ್, ಅವ್ರಿಗೆ ಯಾವುದೆಲ್ಲ ಮದ್ದು ಕೊಟ್ಟಿದ್ರೆ ಅದನ್ನು ಕರೆಕ್ಟಾಗಿ ತಗೊಳ್ಳೋದು, ಡಯಟ್ ಕಂಟ್ರೋಲ್ ಇದೇ ಮಾಡ್ಕೊಳ್ಬೋದು. ಒಂದು ವೇಳೆ ಈ ಲಕ್ಷಣಗಳು ಬಂತು, ಮಾತು ತೊದಲಾಯಿತು, ಇಲ್ಲಾದರೆ ಸ್ವಲ್ಪ ಈ ಬಾಯಿ ಒಂಥರ ಸೈಡಿಗೆ ಹೋಗ್ತಾ ಉಂಟು, ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ಕೈಯಲ್ಲಿ ಬಲ ಕಮ್ಮಿ ಆಗ್ತಾ ಉಂಟು, ಎತ್ತಲಿಕ್ಕೆ ಆಗ್ತಿಲ್ಲ, ಇದೆಲ್ಲ ಒಂದು ಲಕ್ವಾದ ಲಕ್ಷಣಗಳು. ಸೊ ಇದು ಬಂದ ಕೂಡಲೇ ತುರಂತಾಗಿ ಹಾಸ್ಪಿಟಲ್, ಯಾಕೆಂದರೆ ಈ ಲಕ್ಷಣಗಳಿಗೆ ನಾವು 4.5 ಗಂಟೆಯೊಳಗೆ ಟ್ರೀಟ್ಮೆಂಟ್ ಮಾಡಿದರೆ ಅವರ ರಿಕವರಿ ಕೂಡ ಫಾಸ್ಟ್ ಇರ್ತದೆ. ಓಕೆ. 4.5 ಗಂಟೆ ನಂತರ ಅಥವಾ ಒಂದು 6 ಗಂಟೆ ನಂತರ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದರೆ ರಿಕವರಿ ಆಗ್ಬೋದು, ಬಟ್ ಅದೇ ರಿಕವರಿ ಮೇ ಬಿ 1 ವರ್ಷ 2 ವರ್ಷ ಕೂಡ ತೆಗಿಬೋದು. ಓಕೆ ಡಾಕ್ಟರ್. ಅದಕ್ಕಾಗಿ ಈ ಲಕ್ಷಣಗಳು ಗೊತ್ತಿರಬೇಕು. ಮತ್ತು ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆದವರು ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟಾಗಿ ಹೋಗ್ತಾ ಉಂಟು, ಎಲ್ಲವೂ ಸರಿ ಉಂಟು, ಡಾಟ್ ಒಳಗೆ ನೋಡ್ತಾ ಇದ್ದಾರೆ, ಬಟ್ ಸಡನ್ಲಿ ಹಾರ್ಟ್ ಸ್ಟಾಪ್ ಆಗುವ ಚಾನ್ಸಸ್ ಉಂಟು. ಇದಕ್ಕೆ ಹೇಳ್ತಾ ಅರಿಥ್ಮಿಯಾಸ್, ಅಂದರೆ ಫಾರ್ ಸಮ್ ರೀಸನ್ ಅವ್ರದ್ದು ಹಾರ್ಟ್ ಸರಿಯಾಗಿ ಕೆಲಸ ಮಾಡದೆ ನಿಂತು ಹೋಗ್ತದೆ. ಇದು ಯಾರ ಕೈಯಲ್ಲೂ ಇಲ್ಲ, ಬಟ್ ನಂದು ವಿಚಾರ ಏನಂದರೆ ವೈದ್ಯರು ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ, ಏನೆಲ್ಲ ಹೇಳಿದ್ದಾರೆ, ಅದನ್ನು ಪ್ರಾಪರಾಗಿ ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಡೈಲಿ ರುಟೀನ್ ಸ್ಟ್ರೆಸ್ ಫ್ರೀ ಇಟ್ಕೊಳ್ಳಿ,
ನಾರ್ಮಲ್ ಎಕ್ಸಸೈಸ್, ವಾಕಿಂಗ್ ಮಾಡ್ಕೊಳ್ಳಿ, ಸಿಂಪಲ್ ಥಿಂಗ್ಸ್ ಮಾಡ್ಕೊಳ್ಳಿ. ಓಕೆ, ಅದರಲ್ಲೇ ನಾವು ಮುಂದೆ ಬರುವ ಅಡಚಣೆಗಳನ್ನು ತಪ್ಪಿಸ್ಕೊಳ್ಬಹುದು. ಬಟ್ 100% ಯಾವುದೂ ಅಲ್ಲ, ಬಟ್ ವಿ ಕ್ಯಾನ್ ಗಿವ್ ಅ ಟ್ರೈ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್, ಹೃದಯಾಘಾತದ ಬಗ್ಗೆ ಹೇಗೆ ಅವರು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅಂತ? ಈಗದ ಜನರೇಷನ್ಗೆ ಹೇಳೋದಂದರೆ, ಫಸ್ಟ್ ಥಿಂಗ್, ಟ್ರೈ ಟು ಬಿ ಸ್ಟ್ರೆಸ್ ಫ್ರೀ. ಯಾವುದೇ ವರ್ಕಲ್ಲಿರೋ ಸ್ಟ್ರೆಸ್ಸನ್ನು ತುಂಬಾ ತಲೆಗೆ ಹಚ್ಕೊಳ್ಬೇಡಿ. ರಾತ್ರಿ ಮಲಗುವುದು, ಐ ಥಿಂಕ್ ದ್ಯಾಟ್ ಈಸ್ ದ ಮೇನ್ ಥಿಂಗ್. ನವ ಡೇಸ್ ಜನರೇಷನ್ ಎಲ್ಲರೂ ಮಲಗುವ ಟೈಮಿಂಗ್ಸ್, ಅಂದರೆ ಹಿಂದಿನ ಕಾಲದಲ್ಲಿ ಹೇಳಿದ್ರೆ ನೋಡ್ಲಿಕ್ಕೆ ಹೋದರೆ 9 ಗಂಟೆ ಒಳಗೆ ಎಲ್ಲರೂ ಮಲಗಿ ಆಗ್ತಿರ್ತಿತ್ತು. ದೇ ಯೂಸ್ ಟು ಗೆಟ್ ಅಪ್ ಎಟ್ ಅರೌಂಡ್ 5 o'clock. ಈಗ ರಿವರ್ಸ್ ಆಗಿದೆ. ಈವ್ನಿಂಗ್ ಮಾರ್ನಿಂಗ್ 5 ಗಂಟೆ ತನಕ ಕೆಲವರು ಮಲಗದೇ ಇರೋದು ಉಂಟು. ಮೇ ಬಿ ಸಮ್ ವರ್ಕ್ ರಿಲೇಟೆಡ್ ಥಿಂಗ್ಸ್, ಸಮ್ ಪರ್ಸ್ನಲ್ ವರ್ಕ್, ಅದೆಲ್ಲ. ಬಟ್ ಡೈಲಿ ರುಟೀನ್ ಒಂದು ಫಿಕ್ಸ್ ಇಟ್ಕೊಳ್ಬೇಕು. ಐ ಫೀಲ್ ಅಟ್ ಲೀಸ್ಟ್ ದಿವಸಕ್ಕೆ ಒಂದು 8 ಗಂಟೆ, 6-8 ಗಂಟೆ ಆದರೂ ಮಲಗಲಿಕ್ಕೆ ನೋಡಬೇಕು. ಬೆಳಿಗ್ಗೆ ಬೇಗ ಎದ್ದರೆ ಒಳ್ಳೆಯದು, ಯಾಕೆಂದರೆ ದ್ಯಾಟ್ ಕಾಮ್ನೆಸ್, ಒಂದು ಫ್ರೆಶ್ನೆಸ್ ಇರ್ತದೆ. ಆ ಬೆಳಿಗ್ಗೆ ಬೇಗ ಹೇಳೋದು, ಮತ್ತು ಸ್ವಲ್ಪ ಒಂದು 1/2 ಗಂಟೆ ಏನಾದರೂ ಎಕ್ಸಸೈಸ್ ಮಾಡೋದು, ಎಕ್ಸಸೈಸ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ವಾಕಿಂಗ್ ಮಾಡೋದು, ಅಥವಾ ಯೋಗ ಮಾಡ್ಬೋದು, ಯಾವುದೇ ರೀತಿಯ ಮೆಡಿಟೇಷನ್. ಐ ಆಮ್ ನಾಟ್ ಟೆಲಿಂಗ್ ಯೋಗನೇ ಮಾಡಬೇಕಂದ್ರೆ ಸುಮ್ಮನೆ ಕೂತ್ಕೊಳ್ಬೋದು, ಮ್ಯೂಸಿಕ್ ಕೇಳ್ಬೋದು, ಸಮ್ ಸ್ಟ್ರೆಸ್ ಫ್ರೀ ಥಿಂಗ್ ಎಟ್ ಫಾರ್ ಹಾಫ್ ಎನ್ ಅವರ್, ಆ್ಯಂಡ್ ಅವಾಯ್ಡ್ ಆಲ್ ದ ಅನ್ವಾಂಟೆಡ್ ಥಿಂಗ್ಸ್ ಲೈಕ್ ಸ್ಮೋಕಿಂಗ್, ಏನು ಬೆನಿಫಿಟ್ ಇಲ್ಲ. ಆಲ್ಕೋಹಾಲ್ ಕನ್ಸಂಪ್ಷನ್ ಆಲ್ಸೋ, ಐ ಆಮ್ ನಾಟ್ ಟೆಲಿಂಗ್, ಐ ಆಮ್ ನಾಟ್ ಎಂಟರ್ಟೈನಿಂಗ್ ಎನಿಥಿಂಗ್ ಲೈಕ್ ಒಳ್ಳೆಯದೋ ಕೆಟ್ಟದಂತ, ಬಟ್ ಅದೊಂದು ಲಿಮಿಟಲ್ಲಿದ್ದರೆ ಒಳ್ಳೆಯದು. ಬಾಕಿ ಹ್ಯಾವ್ ಅ ಹೆಲ್ತಿ ಡಯಟ್. ತಿನ್ನುವ ವಿಷಯದಲ್ಲಿ ನಮ್ಮದು ಫ್ರೂಟ್ಸ್ ಅದೆಲ್ಲ ಅಂಥ ಪದಾರ್ಥಗಳು, ಹೊರಗಿನ ಎಣ್ಣೆಯ ಅಂಶಗಳು ಇಲ್ಲದಂಥ ಪದಾರ್ಥಗಳು ಮನೆಯಲ್ಲೇ ಮಾಡಿ ಫ್ರೆಶ್ ಆಗಿ ತಿನ್ನುವಂಥ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೆಯದು. ಡ್ರಿಂಕ್ ಲಾಟ್ ಆಫ್ ವಾಟರ್. ವಾಟ್ರಿಗಿಂತ ಒಳ್ಳೆ ಬೇರೆ ಯಾವುದೂ ಅದರ್ ಲಿಕ್ವಿಡ್ ಇಲ್ಲ. ತುಂಬ ನೀರು ಕುಡಿಯೋದು, ಇದೆಲ್ಲ ಮಾಡಿಕೊಂಡು ಐ ಥಿಂಕ್ ವಿ ಕ್ಯಾನ್ ಟ್ರೈ ಟು ಅವಾಯ್ಡ್ ದ ಥಿಂಗ್ಸ್. ಸಮ್ ಆಫ್ ದ ಥಿಂಗ್ಸ್ ಆಸ್ ಹೇಳಿದ ಹಾಗೆ, ಕೌಟುಂಬಿಕ ಫ್ಯಾಮಿಲಿಯಲ್ಲಿದ್ದರೆ ಅದು ಬಂದೇ ಬರ್ತದೆ, ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಬರುವುದನ್ನು ನಾವು ಸ್ವಲ್ಪ ತಡೆದುಕೊಂಡು ಮುಂದೆ ಹಾಕ್ಬೋದು, ಮೇ ಬಿ ಸ್ವಲ್ಪ ಏಜ್ ಆದ ನಂತರ ಬರ್ಬೋದು. ದಟ್ಸ್ ಓಕೆ. ಓಕೆ, ಸೊ ಓಕೆ, ಒಳ್ಳೆ ಮೆಸೇಜನ್ನು ಡಾಕ್ಟರ್ ನೀವು ನೀಡಿದ್ದೀರಾ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.